ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡುವ ವಿಶೇಷವಾಗಿ ಲಗ್ನಗಳ ಬಗ್ಗೆ ಮಾತಾಡಿದೆ ಅದರಲ್ಲಿ ಕನ್ಯಾ ಲಗ್ನ ರೈಟ್ ತಾನೆ ಸೊ ಕನ್ಯಾ ಲಗ್ನದವರೆಗೆ ಬಂದಿದೆ ಸೊ ಕನ್ಯಾ ಲಗ್ನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮತ್ತೆ ಇವತ್ತು ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ ಬಹಳ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಕನ್ಯಾ ಲಗ್ನಕ್ಕೆ ಸಂಬಂಧ ಅಲ್ವಾ ನೈಸರ್ಗಿಕ ಜನ್ಮಗುಂಡಲಿಯ ಆರನೇ ಮನೆ ರೈಟ ರೋಗ ರಿಪು ಅದು ಆ ರಾಶಿನೇ ಲಗ್ನವಾಗಿ ಬಂದಿರ್ತದೆ ರೈಟ್ ತಾನೇ ಓಕೆನಾ ಸೊ ವಿಶೇಷವಾಗಿ ಸ್ವಲ್ಪ ಕಾನ್ಫ್ಲಿಕ್ಟ್ ಅಲ್ವಾ ಸ್ವಲ್ಪ ತೊಂದರೆಗಳು ಇರಿಟೇಷನ್ ಪ್ರಶ್ನಾರ್ಥಕ ಚಿಹ್ನೆ ಎಲ್ಲ ಇರ್ತದೆ ಆಡಿಟಿಂಗ್ ಮಾಡೋರ ರಾಶಿ ಅದು ರೈಟಾ ಓಕೆ ಅದರಲ್ಲಿ ಹಣಕಾಸಿನ ವಿಚಾರ ಕುಟುಂಬದ ವಿಚಾರ ಆಲ್ಮೋಸ್ಟ್ ಮಾತಾಡಿದ್ದೇನೆ ಅಂತ ಅನ್ನಿಸ್ತದೆ ಸೊ ಇವತ್ತೇನು ಮಾಡೋಣ ನಾವು ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮ್ಮ ಒಡ ಹುಟ್ಟಿದವರು ಸೊ ಒಡ ಹುಟ್ಟಿದವ್ರ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ನಿಮ್ಮ ಒಡ ಹುಟ್ಟಿದವರು ಯಾರು ಇರ್ತಾರೋ ಅವ್ರ ಜೊತೆ ನಿಮ್ಮ ಸಂಬಂಧಗಳನ್ನು ನಿಮ್ಮ ಆ ಒಂದು ಬಾಂಧವ್ಯವನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಒಂದು ಮಾತು ನೆನಪಿಟ್ಕೊಳ್ಳಿ ಕನ್ಯಾ ಲಗ್ನದವರು ಯಾವತ್ತಿದ್ರೂ ಕೂಡ ಆ ಒಂದು ಉನ್ನತ ಮಟ್ಟ ಅಂತೇನು ಆ ಒಂದು ಸ್ಟೇಟಸ್ ಅಂತೇನು ಅಲ್ಲಿ ಹೋಗಲಿಕ್ಕೆ ಸುಲಭ ಅಂತ ಖಂಡಿತ ಅಲ್ಲ ಕೆಲವೊಮ್ಮೆ ಆಗೋದೇ ಇಲ್ಲ ಓಕೆನಾ ಸುಲಭ ಅಂತೂ ಖಂಡಿತಲ್ಲ ಅಥವಾ ಅಧಿಕಾರ ವರ್ಗ ಬೇಕು ಅಥವಾ ನೀವು ಯಾವ ಫೀಲ್ಡಲ್ಲಿದ್ದರೆ ಆ ಫೀಲ್ಡಲ್ಲೇ ಉಚ್ಚ ಮಟ್ಟವನ್ನು ನಾನು ಅನುಭವಿಸ್ಬೇಕು ಆಗುದು ಯಾಕಂದರೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಏನಿದೆ ಅಥವಾ ನಿಮ್ಮ ಮಾನಸಿಕತೆಯಿಂದ ಯಾವತ್ತೂ ಕೂಡ ಒಂಥರ ಇರ್ತದೆ ತುಂಬಾ ಫ್ಲಕ್ಚುವೇಷನಲ್ಲಿ ಇರ್ತದೆ ಅಲ್ವಾ ಆನಂತರ ಬೇರೆಯವ್ರನ್ನ ಇನ್ಸಲ್ಟ್ ಮಾಡುವಂಥದ್ದು ಬೇರೆಯವ್ರಿಗೆ ನೀಚ ತೋರಿಸುವಂಥದ್ದು ಬೇರೆಯವರಿಗೆ ತೊಂದರೆ ಕೊಡುವಂಥದ್ದು ಇದೆಲ್ಲ ನಿಮ್ಮ ಮನಸ್ಸಲ್ಲಿ ಇರುವುದರಿಂದ ಯಾಕೋ ನೀವು ಹೊರಗೆ ನೋಡಲಿಕ್ಕೇನೆ ಬೇರೆ ಒಳಗೆ ಇರುವುದೇ ಬೇರೆ ಆ ರೀತಿಯಾಗಿರೋದು ಅದಕ್ಕೋಸ್ಕರ ನೀವು ಬಹಳ ಜಾಗೃತರಾಗಿರಬೇಕಾಗುತ್ತೆ ಆ ನಿಮಗೆ ಆ ಒಂದು ಸ್ಟೇಟಸ್ ಮುಟ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ನಿಮ್ಮ ಒಡ ಹುಟ್ಟಿದವರು ವಿಶೇಷ ರೀತಿ ಯಾರು ಇರ್ತಾರೆ ಅವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಬಹಳಷ್ಟು ಮೇಂಟೈನ್ ಮಾಡಿ ಒಡ ಹುಟ್ಟಿದವರು ಯಾಕಂದರೆ ನಿಮ್ಮ ಜಾತಕದ ಮೂರನೇ ಮನೆಯಲ್ಲಿ ಬರುವಂಥ ರಾಶಿ ಬಂದು ವೃಶ್ಚಿಕ ರಾಶಿ ಅದು ತುಂಬ ಸುಲಭ ಅಲ್ಲ ವೃಶ್ಚಿಕ ರಾಶಿ ನೈಸರ್ಗಿಕ ಜನ್ಮಗುಂಡಲಿಯ ಎಂಟನೇ ಮನೆ ರೈಟ್ತಾನೆ ಕೆಲವೊಮ್ಮೆ ಆಗಿದೆ ನಾನು ಸ್ಟಡಿ ಮಾಡಿದ ಪ್ರಕಾರ ಕನ್ಯಾಲಗ್ನದವರು ಒಡ ಹುಟ್ಟಿದವರು ಸೈಕೋ ಥರ ವರ್ತನೆ ಮಾಡೋದನ್ನು ನೋಡಿದ್ದೇನೆ ಏನೇನೋ ಬಿಹೇವಿಯರ್ಸ್ ನಿಮ್ಮ ಬಗ್ಗೆ ಬೇಡದ್ದೆಲ್ಲ ಹೇಳುವಂಥದ್ದು ಕೆಳಗೆ ಬೀಳಿಸುವಂಥದ್ದು ಇಂಥದ್ದೆಲ್ಲ ಅಲ್ಲಿ ಇದ್ದೇ ಇರ್ತದೆ ರೈಟ್ತಾನೆ ಆದರೂ ಕೂಡ ನಮ್ಮ ಒಂದು ಧರ್ಮ ಏನುಬಿಟ್ಟು ಅವ್ರ ಜೊತೆ ಒಳ್ಳೆ ರೀತಿ ರಿಲೇಷನ್ಶಿಪ್ ಮೇಂಟೈನ್ ಸೊ ಇದನ್ನು ಮೇಂಟೈನ್ ಮಾಡಿದಾಗ ಆಗ ನಿಮ್ಮ ಆ ಒಂದು ಸಬ್ಕಾನ್ಸಿಯಸ್ ಮೈಂಡಲ್ಲಿ ಏನೆಲ್ಲ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗ್ತಾ ಉಂಟು ಫ್ಲಕ್ಚುಯೇಷನ್ ಕ್ರಿಯೇಟ್ ಆಗ್ತಾ ಉಂಟು ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ಆ ಸ್ಟೆಬಿಲಿಟಿನೇ ಇಲ್ಲ ಸೊ ಅದೆಲ್ಲ ನಿವಾರಣೆ ಏನಾಗುತ್ತೆ ಒಳ್ಳೆ ರಿಸಲ್ಟ್ ಬರ್ಬೋದು ಸೊ ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಬಹಳ 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 ಫೇವರೇಬಲ್ ಆದ ರಿಸಲ್ಟ್ ಅದರ ಮುಖಾಂತರ ಪಡೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಇರ್ತದೆ ಏನಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವ್ಯತಿರಿಕ್ತವಾದ ಪರಿಣಾಮ ಬೀರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ವ್ಯತಿರಿಕ್ತ ವ್ಯತಿರಿಕ್ತವಾದ ಪರಿಣಾಮ ಅದು ಸರಿಯೇ ಇಲ್ಲ ಏನೋ ತೊಂದರೆಗಳು ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಇರಿಟೇಷನ್ ಕಾರ್ಯಕ್ಷೇತ್ರ ಯಾವಾಗಲೂ ತೊಂದರೆಗಳು ಯಾವಾಗಲೂ ಸವಾಲುಗಳನ್ನು ಕಾರ್ಯಕ್ಷೇತ್ರದಲ್ಲಿ ಎದುರಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಅದಕ್ಕೋಸ್ಕರ ಇರುವಂಥ ಒಂದೇ ಒಂದು ಉಪಾಯ ಒಂದನೇದಾಗಿ ಪ್ರತಿದಿನ ಪುಸ್ತಕಗಳನ್ನು ಓದುವುದು ಎರಡನೇದಾಗಿ ನಿಮ್ಮ ಒಡ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡೋದು ಮೂರನೇದಾಗಿ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೂ ಕೂಡ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಡೆಫಿನೆಟಾಗಿ ಒಳ್ಳೆ ರಿಸಲ್ಟ್ ಬರ್ತದೆ ನಿಮಗೊಂದು ಮಾತು ಹೇಳ್ತೇನೆ ಕನ್ಯಾ ಲಗ್ನದವರು ಯಾಕೆ ತೊಂದರೆ ಅನುಭವಿಸ್ತಾರೆ ಇವರೆಲ್ಲ ಒಂದು ಜನ್ಮದಲ್ಲಿ ಇವರ ಪ್ರೀವಿಯಸ್ ಜನ್ಮದಲ್ಲಿ ಓಕೆ ಇವರು ಸ್ನೇಹಿತರಿಗೆ ತೊಂದರೆಯನ್ನು ಕೊಟ್ಟಿರ್ತಾರೆ ರೈತನೇ ಮಕ್ಕಳಿಗೆ ತೊಂದರೆ ಕೊಟ್ಟಿರ್ತಾರೆ ಕಲಿಯುವ ಮಕ್ಕಳಿಗೆ ತೊಂದರೆ ಕೊಟ್ಟಿರ್ತಾರೆ ಪ್ರೀತಿ ಪ್ರೇಮದ ದೋಖ ಮಾಡಿರ್ತಾರೆ ಸ್ನೇಹಿತರಿಗೆ ಅಂತೂ ವಿಶೇಷ ತೊಂದರೆ ಅದಕ್ಕೆ ಇವತ್ತು ನಿಮ್ಮ ಬಳಿ ಯಾರು ಇದ್ದರೂ ಅಥವಾ ನೀವು ಯಾರನ್ನು ಪ್ರೀತಿಸಿದ್ರು ಅಥವಾ ಯಾರನ್ನು ಸ್ನೇಹಿತರನ್ನು ಎಣಿಸ್ಕೊಂಡ್ರೆ ಅವರೇ ನಿಮಗೆ ಏನು ಮಾಡ್ತಾರೆ ಉಲ್ಟಾ ತಿರುಗಿಬಿಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗಬೇಕಂದ್ರೆ ಆಗಬೇಕು ಘಟನೆ ಘಟಿಸುತ್ತೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಸುಲಭಂತೂ ಖಂಡಿತ ಅಲ್ಲ ರೈತನೇ ಓಕೆ ಓಕೆನಾ ಅರ್ಥ ಆಗುತ್ತೆ ನಿಮಗೆ ಓಕೆ ಏನಾಗುತ್ತೆ ಎಲ್ಲೊಂದು ಕಡೆ ನಿಮ್ಮ ಜೊತೆ ಇದ್ದವರು ಅಥವಾ ನಿಮ್ಮ ಪ್ರೀತಿ ಪಾತ್ರರು ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿಗಳೇ ಇವತ್ತು ನಿಮ್ಮಿಂದ ದೂರ ಆಗಿ ಅಥವಾ ಏನಾದರೂ ಆಗಿ ಅಥವಾ ನಿಮ್ಮ ಜೊತೆ ಇದ್ದುಕೊಂಡೇ ಬೇಕಾದರೂ ಕೂಡ ನಿಮಗೆ ತೊಂದರೆ ಕೇಟ್ ಮಾಡ್ತಾರೆ ಯಾಕೆ ಯಾಕೆ ಒಂದು ಜನ್ಮದಲ್ಲಿ ನೀವು ನಿಮ್ಮ ಸ್ನೇಹಿತರಿಗೆ ಕಲಿಯುವ ಮಕ್ಕಳಿಗೆ ಆನಂತರ ಈ ಸಣ್ಣ ಮಕ್ಕಳಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿದ್ದೀರ ಅಲ್ವಾ ಪ್ರೀತಿ ಪ್ರೇಮದಲ್ಲಿ ದೋಖ ಉಂಟು ಮಾಡಿದೆ ಅದಕ್ಕೆ ಈ ಬಾರಿ ಕೂಡ ಅಂತೂ ಆಗಬೇಕು ನಿಮಗೆ ರೈಟ್ ತಾನೆ ಸೊ ಅದು ಆಗಬಾರ್ದು ಅಂತ ಅಂತಾದರೆ ಕನ್ಯಾ ಲಗ್ನದವರು ಸುಲಭ ರೀತಿಯಲ್ಲಿ ಹೇಗೆ ಅದನ್ನು ಪರಿಹಾರ ಮಾಡ್ಕೊಳ್ಬೋದು ಸಣ್ಣ ಮಕ್ಕಳಿಗೆ ಅಥವಾ ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡೋದು ವಿದ್ಯೆಯನ್ನು ಕೊಡೋದು ಪುಸ್ತಕಗಳನ್ನು ಕೊಡೋದು ನಿಮ್ಮಿಂದ ಏನುಂಟು ಅದನ್ನು ಅವರಿಗೆ ದಾನ ಮಾಡೋದು ಓಕೆನಾ ಇದು ಬಹಳ ಫೇವರೇಬಲ್ ಆಗುತ್ತೆ ಇದನ್ನು ನೀವು ಯಾವಾಗ ಮಾಡ್ತೀರಲ್ವಾ ಆಗ ನೋಡಿ ಆಗ ತೊಂದರೆ ಇಲ್ಲ ಎಜುಕೇಷನ್ ಯಾರಿಗೂ ಕೊಡ್ತಾ ಇದ್ದೀರಾ ನಿಮ್ಮಿಂದ ಎಜುಕೇಷನ್ ಯಾರು ಪಡೀತಾ ಇದ್ದಾರೆ ಅವರೇನೋ ಲಾಭ ಪಡೀತಾ ಇದ್ದಾರೆ ಲಾಭಾನ್ವಿತರಾಗ್ತಾ ಇದ್ದಾರೆ ಅಲ್ವಾ ನಿಮ್ಮ ಹಣಕಾಸು ಹೋಗ್ತಾ ಉಂಟು ಅಲ್ಲಿಗೆ ಅಲ್ವಾ ಅದು ಹಿಂದಿನ ಜನ್ಮದ ಪ್ರೀವಿಯಸ್ ಕರ್ಮದ ಪ್ರೀವಿಯಸ್ ಜನ್ಮದ ಕರ್ಮಗಳನ್ನು ಅದು ಏನು ಮಾಡ್ತದೆ ಮೈನಸ್ ಮಾಡ್ತಾ ಹೋಗ್ತಾ ಉಂಟು ಹಾಗಾದರೆ ಒಂದು ಬಹಳ ಫೇವರೇಬಲ್ ಆಗುತ್ತೆ ಟ್ರೈ ಮಾಡಿ ಯಾರು ಬೇಕಾದ್ರೂ ನೋಡ್ಕೊಳ್ಬೋದು ನಮ್ಮ ಕನ್ಯಾ ಲಗ್ನ ಒಂದು ವೇಳೆ ನಿಮ್ಮಲ್ಲಿ ಒಳ್ಳೆ ಎಜುಕೇಷನ್ ಇದೆ ದಯವಿಟ್ಟು ಟ್ಯೂಷನ್ ಕೊಡಿ ಫ್ರೀ ಆಫ್ ಕಾಸ್ಟನ್ನು ಟ್ಯೂಷನ್ ಕೊಡಿ ಅದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಪುಸ್ತಕ ತೆಗೆದುಕೊಡಿ ಸ್ಕೂಲನ್ನು ನಡೆಸಿ ಅಥವಾ ಸ್ಕೂಲಿಗೆ ಸಂಬಂಧಪಟ್ಟಂತೆ ಅನುದಾನ ಕೊಡಿ ಸೊ ಅದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಒಂದು ವೇಳೆ ಇದನ್ನು ಮಾಡಿಲ್ಲ ಅಂದಾಗ ಏನಾಗುತ್ತೆ ಯಾಕಂದರೆ ನೀವು ಬಂದಿರೋದು ಅದಕ್ಕೇನೆ ರೈತ ನೀವು ಬಂದಿರೋದೇ ಬೇರೆಯವ್ರನ್ನ ಎಜುಕೇಟ್ ಮಾಡಲಿಕ್ಕೆ ನಿಮಗೆ ಒಂದು ವೇಳೆ ಸಾಧ್ಯ ಇಲ್ಲ ನಿಮ್ಮಿಂದ ಆಗಿಲ್ಲ ನಿಮಗೆ ಅಹಂಕಾರ ವಿಪರೀತಿಯಲ್ಲಿ ಬಂದ್ಬಿಡ್ತು ತೊಂದರೆ ಕ್ರಿಯೇಟ್ ಆಯಿತು ಹಾಗಾದರೆ ಡೆಫಿನೆಟ್ ಆಗಿ ಎಲ್ಲೋ ಒಂದು ಕಡೆ ಲೈಫಲ್ಲಿ ತೊಂದರೆಗಳನ್ನು ಮತ್ತೆ ಕೂಡ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಮೂವತ್ತರಿಂದ ಮೂವತ್ತ ಒಂಬತ್ತರ ಸಿರೀಸ್ ತರ್ಟಿ ಟು ತರ್ಟಿ ನೈನ್ನ ಸೀರೀಸ್ ನಿಮಗೆ ನರಕ ಸದೃಶವಾದಂತಹ ಒಂದು ಜೀವನವನ್ನು ಕೊಡುವಂಥದ್ದು ನರಕ ಸದೃಶ್ಯ ಯಾಕೋ ಗೊತ್ತಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬಹಳ ತೊಂದರೆಗಳನ್ನು ಅನುಭವಿಸ್ತೀರಾ ಯಾರು ನಮ್ಮ ಕನ್ಯಾ ಲಗ್ನದ ನೆನಪಿಟ್ಟುಗಳಿ ಬಹಳ ತೊಂದರೆಗಳನ್ನು ಅನುಭವಿಸ್ತೀರಾ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ ಎದುರು ಹಾಕ್ಕೊಳ್ತೀರಾ ಬಹಳಷ್ಟು ಜನರ ಜನರ ಜೊತೆಗೆ ನೀವೇನು ಮಾಡ್ತೀರ ಒಂಥರ ಏನು ಇನ್ಸಲ್ಟ್ ಆಗಿಬಿಡ್ತೀರಾ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾರೆ ಕೆಳಗೆ ಹಾಕಲಿಕ್ಕೆ ನೋಡ್ತಾರೆ ಎಲ್ಲವೂ ಕೂಡ ಆಗುತ್ತೆ ಅಲ್ವ ಅದೇ ಸಂದರ್ಭದಲ್ಲಿ ಮದುವೆ ಕೂಡ ಆಗ್ಬೋದು ಬಟ್ ಮದುವೆ ಜೀವನ ಕೂಡ ತುಂಬ ಸುಲಭದಲ್ಲಿಂದು ಖಂಡಿತ ಇರುವುದಿಲ್ಲ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಸಮಸ್ಯೆಗಳನ್ನು ಅನುಭವಿಸ್ತೀರ ತರ್ಟಿ ಟು ತರ್ಟಿ ನೈನ್ನ ಏಜ್ ಸೀರೀಸಲ್ಲಿ ಬೇಕಾದರೆ ಯಾರು ಬೇಕಾದರೂ ಕನ್ಯಾ ಲಗ್ನದವರು ಇದನ್ನು ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ನೀವೇನೆಲ್ಲ ಮಾಡ್ತೀರ ಅಂತ ರೈತನೇ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿದೆ ಹಾಗಾದ್ರೆ ನಾನು ಹೇಳಿದ ಸಣ್ಣ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿದಾಗ ಅದು ಅತ್ಯುತ್ತಮ ರೀತಿ ರಿಸಲ್ಟನ್ನು ನಿಮ್ಮ ಪಾಲಿಗೆ ಗೆ ಆಗಿ ಕೊಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ರೈಟ್ ಓಕೆ ಅರ್ಥ ಆಯಿತು ಓಕೆ ನೆಕ್ಸ್ಟ್ ಬಂದು ಮೇಡಮ್ ನವತ್ತರಿಂದ ನಲವತ್ತೊಂಬತ್ತು ಬಂದಾಗ ಓಕೆ ಈಗ ಕನ್ಯಾ ಲಗ್ನವರಿಗೆ ಫೋರ್ಟಿ ಟು ಫೋರ್ಟಿ ನೈನ್ ರನ್ನಿಂಗ್ ಆಯಿತು ಅಂತ ಇಟ್ಕೊಳ್ಳೋಣ ಹಿಂದಿನ ಒಂದು ಕರ್ಮ ಏನುಂಟು ಅದನ್ನು ಸುಧಾರಿಸ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ತೀರ ನಿಮಗೆ ಒಂದು ಬುದ್ಧಿ ಬಂದಿದೆ ನೀವೇನು ಮಾಡಬೇಕಂದ್ರೆ ರೈಟ್ ತಾನೇ ಯಾಕಂದರೆ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ರಿಲೇಷನ್ಶಿಪ್ ಮಾಡಿ ಏನೇನೋ ಮಾಡಿ ಆಟ ಆಡಿ ಆನಂತರ ಪ್ರೇಯಸಿಗೆ ಪ್ರಿಯತ ಮನೆಗೆ ಕೈ ಕೊಟ್ಟು ಎಲ್ಲ ಆಗಿರ್ತದೆ ರೈಟ್ ತಾನೆ ಎಲ್ಲ ಅಲ್ಲಿ ತೊಂದರೆ ಅಂತೂ ಆಗಿರ್ತದೆ ರೈತನೇ ಅಲ್ಲಿ ಕೂಡ ಬುದ್ಧಿಮಂತೂ ಬಂದಿಲ್ಲ ನಿಮಗೆ ತರ್ಟಿ ಟು ತರ್ಟಿ ನೈನ್ ಬುದ್ಧಿ ಬಂದಿಲ್ಲ ಫೋರ್ಟಿ ಟು ಫೋರ್ಟಿ ನೈನ್ ರೋಗ ಸರಿಯಾಗಿ ಬುದ್ಧಿ ಬರಲಿಕ್ಕೆ ಸ್ಟಾರ್ಟಾರ್ಟ್ ಆಗಿದೆ ರೈಟ್ ತಾನೇ ಸೊ ಆಗೇನಾಗುತ್ತೆ ನಿಮಗೆ ತರ್ಟಿ ಟು ತರ್ಟಿ ನೈನ್ ಮತ್ತು ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಯಾರಿಗೆಲ್ಲ ಉಪಾದ್ರ ಕೊಟ್ಟಿದ್ದರೆ ಏನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕೆ ಹಣಕಾಸಿನ ವಿಚಾರದಲ್ಲಿ ಪ್ರೊಸೀಡ್ ಆಗಲಿಕ್ಕೆ ನಿಮಗೆ ಆ ಒಂದು ರಿಸಲ್ಟ್ ಬಂದಿಲ್ಲ ಅದೆಲ್ಲ ಫೋರ್ಟಿ ನೈನಲ್ಲಿ ಅಲ್ಲಿ ರಿಯಲೈಸ್ ಆಗುತ್ತೆ ರೈತನೇ ಆಗ ನೀವು ಕಲ್ತಂಥ ವಿದ್ಯೆ ನೋಡೋದು ಕೆಲಸಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅದು ಹೊಸ ವಿದ್ಯೆಯನ್ನು ಕಲಿಬೋದು ನೀವು ರೈತನೇ ಯಾಕಂದರೆ ಆ ಮೂಮೆಂಟಲ್ಲಿ ಧನು ರಾಶಿ ಆಕ್ಟಿವೇಟ್ ಆಗಿರ್ತದೆ ಹೊಸ ವಿದ್ಯೆಯನ್ನು ಕಲಿಯೋದು ಹೊಸ ಹೊಸ ಜ್ಞಾನವನ್ನು ಪಡ್ಕೊಳ್ಳೋದು ಹೊಸ ಹೊಸ ಗುರುಗಳನ್ನು ಭೇಟಿ ಮಾಡುವುದು ಯಾವುದೋ ಒಂದು ವಿಚಾರದ ನೀವೇನು ಕಲ್ತಿದ್ರೆ ಅದರಲ್ಲಿ ನೀವು ವೈದ್ಯಕೀಯದಲ್ಲಿ ಇದ್ದೀರಾ ನೀವು ಆಯುರ್ವೇದ ಮಾಡ್ತೀರಾ ನೀವು ಹೋಮಿಯೋಪತಿ ಮಾಡ್ತೀರಾ ನೀವು ಬೇರೆ ಹೋಟೆಲ್ ಬಿಸ್ನೆಸ್ ಮಾಡ್ತೀರಾ ನೀವು ಕ್ಯಾಂಟೀನ್ ನಡೆಸ್ತಾ ಇದ್ದೀರಾ ನೀವು ಬೇಕರಿ ನಡೆಸ್ತಾ ಇದ್ರೆ ನೀವು ಫ್ಯಾಕ್ಟ್ರಿ ನಡೆಸ್ತಾ ಇದ್ರೆ ಟೆಕ್ನಿಕಲ್ ನಾಲೆಜನ್ನು ಬೆಳೆಸ್ಕೊಳ್ತಾ ಇದ್ದರೆ ಜ್ಯೋತಿಷ ಮಾಡ್ತೀರಾ ವಾಸ್ತು ಮಾಡ್ತೀರ ಸಂಖ್ಯಾ ಗೊತ್ತಿಲ್ಲ ಬಟ್ ಅದರಲ್ಲಿ ಹೊಸ ಹೊಸ ನಾಲೆಜನ್ನು ಬೆಳೆಸ್ಕೊಂಡಂಥ ಯೋಗ ಭಾಗ್ಯ ನಲವತ್ತರಿಂದ ನಲವತ್ತೊಂಬತ್ತರಲ್ಲಿ ಹಂಡ್ರೆಡ್ ಪರ್ಸೆಂಟನ್ನು ಕ್ರಿಯೇಟ್ ಆಗುತ್ತೆ ನಲವತ್ತರಿಂದ ನಲವತ್ತೊಂಬತ್ತರಲ್ಲಿ ಒಂದು ಒಳ್ಳೆ ಮನೆ ಕಟ್ಟುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಮನೆ ಸಣ್ಣದಲ್ಲ ದೊಡ್ಡ ಮನೆಯನ್ನು ಕಟ್ಟಬೇಕು ದೊಡ್ಡ ಇರಬೇಕು ಯಾಕೋ ಫ್ಲೋರ್ ಫ್ಲೋರ್ ಕಟ್ಬೋದು ನೀವು ಅದು ದೊಡ್ಡ ಮನೆಯನ್ನು ಕಟ್ಬೋದು ಒಂದು ಮೂರು ಸಾವಿರ ಸ್ಕ್ವೇರ್ ಫೀಟಲ್ಲಿ ಕೂಡ ಒಂದು ಮನೆಯನ್ನು ಕಟ್ಟುವಂಥ ಯೋಗ ಭಾಗ್ಯ ಭಗವಂತಂದು ಕರುಣಿಸಿರ್ತಾನೆ ಅದನ್ನು ಹೇಗೆ ನೀವು ಹೋಗ್ತೀರಾ ಅದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಅದರ ಜೊತೆ ಜೊತೆಗೆ ಏನಾಗಿರ್ತದೆ ನಲ್ವತ್ತರ ಸಿರೀಸ್ ನಡೆಯುವಾಗ ರಾಹು ಆಕ್ಟಿವೇಟ್ ಆಗಿರ್ತಾನೆ ರಾಹು ಮಹಾರಾಜರ ಇಡ್ತಾನೆ ಆದ ಕಾಯ್ತಾ ಇರ್ತಾನೆ ನಿಮಗೆ ಎಲ್ಲಿಂದ ತೊಂದರೆಯನ್ನು ಕ್ರಿಯೇಟ್ ಮಾಡೋದು ಒಂದು ವೇಳೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮನೆ ಮಾಡುವಂಥ ಸಂದರ್ಭದಲ್ಲಿ ಅದು ಯಾವುದೋ ಒಂದು ವಿಚಾರದಲ್ಲಿ ಸುಳ್ಳೇ ಮಾತಾಡಿದ್ರಿ ಸುಳ್ಳೇ ಏನೋ ಸ್ಟೇಟ್ಮೆಂಟ್ ಕೊಟ್ಟ್ರಿ ಸುಳ್ಳೇ ಏನೇನೋ ಮಾಡ್ಕೊಂಡು ಇನ್ನೇನೋ ಮಾಡಲಿಕ್ಕೆ ಹೋದ್ರಿ ಈಗ ರಾಹು ಆ್ಯಕ್ಟಿವೇಟ್ ಆಗಿಬಿಟ್ಟು ಈಗ ನಿಮ್ಮ ಜಾತಕ ರಾಹು ಎಲ್ಲಿದ್ದಾನೆ ಆತ ತನ್ನ ಪ್ರಭಾವನ ಹಂಡ್ರೆಡ್ ಪರ್ಸೆಂಟ್ ಬೀರ್ತಾನೆ ತುಂಬ ಸುಲಭ ಅಲ್ಲ ರೈಟ್ ತಾನೆ ಹಂಡ್ರೆಡ್ ಪರ್ಸೆಂಟ್ ರಾಹು ಒಂದು ವೇಳೆ ಕಾರ್ಯಕ್ಷೇತ್ರದಲ್ಲಿ ರಾಹು ಇದ್ದಾನೆ ದನ ನಿಮ್ಮ ನಿಮ್ಮ ಹತ್ತನೇ ಮನೆ ರಾಹು ಇದ್ದಾನೆ ಅಂತ ಇಟ್ಕೊಳ್ಳೋಣ ನಾನು ಫೋರ್ಟಿ ಟು ಫೋರ್ಟಿನಲ್ಲಿ ನೈನಲ್ಲಿ ಸುಳ್ಳೇ ಮಾತಾಡ್ತಾ ಇದ್ದೀರಿ ಯಾರಿಗೋ ಮೋಸ ಮಾಡ್ತಾಯಿದ್ರಿ ಇನ್ನೇನೋ ತೊಂದರೆ ಕ್ರಿಯೇಟ್ ಮಾಡ್ತಾಯಿದಿರಿ ರೈತಾನೆ ಸೊ ನೀವೇ ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂದಾಗ ರಾಹು ಹತ್ತನೇ ಮನೆಯಿಂದ ತೊಂದರೆ ಕೊಡ್ತಾರೆ ರಾಹು ಹತ್ತನೇ ಇದ್ದಾಗ ಏನಂತೆ ಕಾರ್ಯಕ್ಷ ಪ್ರಾಬ್ಲಮ್ ಈಗ ಅಲ್ವಾ ಯಾತೋ ಕಾರ ದೂರ ಹೋಗಬೇಕು ತೊಂದರೆ ಕೇಟ್ ಆಯ್ತು ಆಗುದಿಲ್ಲ ಮುಂದುವರಳಿಕೆ ಮೋಸ ಆಯಿತು ಕಾರ್ಯಶ್ಯ ತೆಗ್ದಾಕ್ಬಿಟ್ರು ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಲ್ವಾ ಅದೇ ರಾಹು ಸಪ್ತಮದಲ್ಲಿದ್ದಾನೆ ಫೋರ್ಟಿ ಟು ಫೋರ್ಟಿ ನೈನ್ ಸಿರೀಸ್ ನಡೀತಾ ಉಂಟು ರೈಟ್ ಕನ್ಯಾ ಲಗ್ನ ಸುಳ್ಸುಳ್ಳೇ ಮಾತಾಡ್ತಾ ಇದ್ದೀರಿ ಅಲ್ಲಿ ಕೂಡ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಯಾರ ಬಗ್ಗೆನೂ ಗಾಸಿಪ್ ಮಾಡೋದು ಯಾರ ಬಗ್ಗೆನೂ ತೊಂದರೆ ಕ್ರಿಯೇಟ್ ಮಾಡೋದು ಸುಳ್ಳು ಸುಳ್ಳೇ ಮಾತಾಡೋದು ಸುಳ್ಳು ಹೇಳಿಕೊಂಡು ಬೇಳೆ ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ನೋಡೋದು ಈಗ ಸಪ್ತಮದಲ್ಲಿ ರಾಹು ಇದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮದುವೆ ಜನ ಸ್ಪಾಯ್ಲ್ ಆಗುತ್ತೆ ಮದುವೆ ಜನ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮ್ಮಿಂದ ಮದುವೆ ಜನ ಮುಂದುವರಿಸಲಿಕ್ಕೆ ಆಗೋದಿಲ್ಲಪ್ಪ ಸುಮ್ಮನೆ ವ್ಯರ್ಥ ಪ್ರಯತ್ನ ಅದಕ್ಕೇನೆ ಯಾವತ್ತಿದ್ರೂ ಕೂಡ ಒಂದೇ ಒಂದು ಶಬ್ದ ಸುಳ್ಳು ಬರಬಾರ್ದು ಸುಳ್ಳು ಯಾವಾಗ ಬರಬೇಕು ನಿಮಗೆ ಅದರಿಂದ ಪ್ರಾಣ ರಕ್ಷಣೆ ಆಗುತ್ತೆ ಅಂದಾಗ ಮಾತ್ರ ನೀವು ಸುಳ್ಳು ಆಡಬೇಕೇ ಹೊರತು ಅನ್ಯಥ ಸುಳ್ಳು ಹೇಳುವ ಹಾಗೆ ಇಲ್ಲ ರೈತನೇ ಅನ್ಯತ ಸುಳ್ಳು ಹೇಳಿದಾಗ ರಾಹು ತನ್ನ ಪ್ರಭಾವನ ಬೀರಿಯೇ ಬೀರ್ತಾನೆ ಮೋಸ ಮಾಡಿದಾಗ ಕೂಡ ರಾಹು ತನ್ನ ಪ್ರಭಾವವನ್ನು ಬೀರಿಯೇ ಬೀರ್ತಾನೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾರೇ ಸುಳ್ಳು ಹೇಳಿದ್ರು ಕೂಡ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಂದು ನಾಲ್ಕು ದಿನದ ಸುಳ್ಳು ಹೇಳಿ ಅಂತ ಹೇಳ್ತೇನೆ ನಿಮ್ಮ ಜಾತಕದಲ್ಲಿ ರಾಹು ಎಲ್ಲಿದ್ದಾನೆ ನೋಡಿ ಅಲ್ವಾ ಹನ್ನೆರಡನೇ ಮನೇಲಿ ರಾಹು ಇದ್ದಾನೆ ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ನೋಡಿ ಹನ್ನೆರಡು ಮನೆ ರಾ ನಿಮ್ಮ ಪಾರ್ಟ್ನರ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಅಲ್ವಾ ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ಲಿಕ್ಕಂತೂ ಆತ ಬಿಡುವುದಿಲ್ಲ ಆನಂದ ನಿಮ್ಮ ಮಕ್ಕಳಿಗೆ ತೊಂದರೆ ಕ್ರಿಯೇಟ್ ಮಾಡ್ತಾರೆ ಯಾಕಂದರೆ ಪಂಚಮಕ್ಕೆ ಅದು ಅಷ್ಟಮದ ಭಾವ ಅಲ್ವಾ ಏಳನೇ ಮನೆಗೆ ಆರನೇ ಮನೆ ಆಗುತ್ತೆ ಹನ್ನೆರಡನೇ ಮನೆ ಪಂಚಮಕ್ಕೆ ಅದು ಅಷ್ಟಮದ ಭಾವ ಆಗುತ್ತೆ ಹಾಗಾದರೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ನಿಮ್ಮ ಪಾರ್ಟ್ನರ್ ವಿಚಾರದಲ್ಲಿ ಸಮಸ್ಯೆ ಬಂತು ಈಗ ಆನಂತರ ನಿಮ್ಮ ತಂದೆಗೆದು ನಾಲ್ಕನೇ ಮನೆ ಆಗದೆ ತಂದೆ ಪ್ರಾಪರ್ಟಿ ವಿಚಾರ ಸಮಸ್ಯೆ ತಂದೆಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬೇಕಾ ಇದೆಲ್ಲ ಬೇಡ ತಾನೇ ಆಗದೆ ಸತ್ಯ ಮಾತಾಡಬೇಕು ತಾನೇ ಅರ್ಥ ಆಗುತ್ತಾ ಸೊ ಇದೆಲ್ಲ ಆ ಕೆಲವು ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂಥ ಒಂದು ರಹಸ್ಯಮಯವಾದ ವಿಷಯಗಳು ಅಂತ ಹೇಳ್ತೇನೆ ಸೊ ಇದನ್ನು ನೀವೆಲ್ಲ ತಿಳ್ಕೊಂಡಾಗ ಇವತ್ತು ಏನು ನಾಗದೋಷ 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 ಅಂತ ಒದಾಡ್ತಾ ಇರ್ತೀರ ರೈಟ್ ತಾನೆ ಯಾವಾಗಲೂ ಸುಬ್ರಹ್ಮಣ್ಯಕ್ಕೆ ಹೋಗ್ತಾನೆ ಇರ್ತೀರಾ ಕಾಳಹಸ್ತಿಗೆ ಹೋಗ್ತಾನೆ ಇರ್ತೀರಾ ತಪ್ಪಂತೂ ಖಂಡಿತ ಹೇಳಲ್ಲ ಬಟ್ ನೀವು ಅಲ್ಲಿ ಹೋಗಿ ಬಂದು ಕೂಡ ನಿಮ್ಮ ವಂಚನೆ ಮಾಡುವಂಥದ್ದು ಯಾರಿಗೋ ಮೋಸ ಮಾಡುವಂಥದ್ದು ಮನೆಯಲ್ಲಿ ಸುಳ್ಳೆ ಮಾತಾಡುವಂಥದ್ದು ಸ್ನೇಹಿತರಿ ಜೊತೆ ಸುಳ್ಳೆ ಮಾ ಇದಲ್ಲಿದ್ದಾಗ ನೀವು ಅಲ್ಲಿ ಹೋಗಿ ಬಂದು ಕೂಡ ಏನು ಪ್ರಯೋಜನ ರೈಟ್ ತಾನೆ ಯಾವಾಗ ಇದನ್ನು ನೀವು ಡ್ರಾಪ್ ಮಾಡ್ತೀರಾ ಸುಳ್ಳುಳ್ಳು ಆಗ ರಾಹು ಏನು ಕೂಡ ಮಾಡಲ್ಲ ನಿಮಗೆ ಆತನ ಮಾಡಿ ಆತ ಇರ್ತಾನೆ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ ನಿಮಗೆ ವಿಶೇಷ ರೀತಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋ ಯಾಕಂದರೆ ನೀವು ಯಾವಾಗ ಸುಳ್ಳು ಹೇಳ್ತೀರಾ ಏನಾಗುತ್ತೆ ರಾಹು ಒಬ್ಬನ ಆಕ್ಟಿವೇಟ್ ಆಗೋದಲ್ಲ ಅಲ್ಲಿನ ಜೊತೆಗೆ ಶನಿ ಕೂಡ ಬಂದುಬಿಡ್ತಾರೆ ರೈಟ್ ತಾನೆ ಶನಿ ಬಂದು ಅಷ್ಟಮದ ಕಾರಕತ್ವ ಆತನಿಗೆ ಅಲ್ವಾ ಆಗೇನಾಯಿತು ಲೈಫಲ್ಲಿ ಮತ್ತೆ ಕೆಳಗೆ ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ಳಿ ಅದಕ್ಕೋಸ್ಕರ ನಮ್ಮ ಕನ್ಯಾ ಲಗ್ನದವರಿಗೆ ಭಗವಂತ ನಲವತ್ತೊಂಬತ್ತು ಒಂದು ಒಂದೊಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ರೆಡಿಯಾಗಿರ್ತಾನೆ ಆತ ಒಳ್ಳೆ ಮನೆ ಮಾಡಲಿಕ್ಕೆ ದೊಡ್ಡ ಗಾಡಿಯನ್ನು ಪಡ್ಕೊಳ್ಳಲಿಕ್ಕೆ ದೊಡ್ಡ ಮನೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಆತ ನಿಮಗೆ ಸಪೋರ್ಟನ್ನು ಮಾಡ್ತಾನೆ ಅದನ್ನು ಸದುಪಯೋಗ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪ್ರಯತ್ನ ಮಾಡಿ ಅದರ ಜೊತೆಗೆ ರಾಹುವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿ ಯಾಕಂದರೆ ಟ್ವೆಂಟಿ ಟು ಟ್ವೆಂಟಿ ನೈನ್ ತರ್ಟಿ ಟು ತರ್ಟಿ ನೈನ್ ತೊಂದರೆಯನ್ನೇ ಅನುಭವಿಸಿದ್ದು ತೊಂದರೆಯನ್ನೇ ಮಾಡಿದ್ದು ಬೇರೆಯವ್ರಿಗೂ ಸಮಸ್ಯೆಯನ್ನೇ ಕ್ರಿಯೇಟ್ ಮಾಡಿದ್ದು ಕೆಲವರೆಲ್ಲ ಪ್ರೀತಿ ಪ್ರೇಮ ಮಾಡಿ ಮಗುವನ್ನು ಕೂಡ ಕೈಗೆ ಕೊಟ್ಟಿರ್ತಾರಪ್ಪ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಸೀರೀಸಲ್ಲಿ ನಮ್ಮ ಕನ್ಯಾ ಲಗ್ನದವರು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತಾರೆ ಇಟ್ತಾನೆ ಓಕೆನಾ ಸೊ ಎಲ್ಲ ಕೂಡ ಅನುಭವಿಸಿ ಬಂದಿರ್ತೀರ ಹಾಗಾದರೆ ಫೋರ್ಟಿ ಟು ಫೋರ್ಟಿನಲ್ಲಿ ಭಗವಂತ ಕೊಟ್ಟಂತಹ ಆ ಒಂದು ಎನರ್ಜಿಯನ್ನು ಏನುಂಟು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅದನ್ನು ಬಹಳ ಪಾಸಿಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವುದೇ ಕಾರಣ ಕೂಡ ಆವಾಗ ನಿಮ್ಗೆ ಏನಾಗುತ್ತೆ ನಿಮಗೆ ಮನೆಯಾಗುತ್ತೆ ದೊಡ್ಡ ವಾಹನ ಸಣ್ಣದಂತೂ ನಿಮಗೆ ಇಷ್ಟ ಆಗೋಲ್ಲ ಸಣ್ಣ ಮನೆ ಇದ್ದರೆ ಚೇಂಜ್ ಮಾಡಿಯೇ ಮಾಡ್ತೀರಾ ದೊಡ್ಡ ಮನೆ ಬೇಕು ನಿಮಗೆ ದೊಡ್ಡ ಗಾಡಿ ಬೇಕು ನಿಮಗೆ ಅಲ್ವಾ ನಿಮಗೆ ಸಡನ್ ಗಾಡಿ ಬೇಕು ನಿಮಗೆ ಸಾಧಾರಣ ರಿಡ್ಜನ್ ಅಂತ ಗಾಡಿ ಅಂತೂ ನಡೆಯಲಿಕ್ಕಿಲ್ಲ ಅಲ್ವಾ ಮಾರುತಿ ಏಯ್ಟ್ ಹಂಡ್ರೆಡ್ ಅಂತೂ ನೋಡಲಿಕ್ಕೇನಿಲ್ಲ ಅಂತ ಗಾಡಿ ಅಂತೂ ಆಗೋದಿಲ್ಲ ಸಡನ್ ಗಾಡಿ ಬೇಕು ನಿಮಗೆ ಅಲ್ವಾ ಅಥವಾ ನಿಮಗೆ ಇದು ಅದು ಕ್ರೇಟಾ ಗಾಡಿ ಬೇಕು ನಿಮಗೆ ಅಂಥ ಗಾಡಿಯನ್ನು ಪಸಂದ್ ಮಾಡ್ತೀರಾ ತಿರುಗುವಂಥ ಯೋಗ ಅಂತೂ ಇದೆ ಬಟ್ ಯಾವಾಗ ನಿಮ್ಮಲ್ಲಿ ಸುಳ್ಳು ಮೋಸ ವಂಚನೆ ಇಲ್ಲದಂತ ಸರ್ ಒಂದು ವೇಳೆ ನಿಮಗೆ ಅದೆಲ್ಲ ಯಾವುದೂ ಇಲ್ಲ ಬರ್ತಾ ಇಲ್ಲ ಅದು ತೊಂದರೆ ಕ್ರೇಟ್ ಆಗ್ತಾ ಉಂಟು ತಗೊಂಡಿದ್ದೇನೆ ನನಗೆ ಪ್ರಯಾಣ ಮಾಡಲಿಕ್ಕೇನೇ ಇಲ್ಲ ಯಾಕೋ ಗೊತ್ತಿಲ್ಲ ತೊಂದರೆ ಕೆಟ್ಟಾಗ್ ತಗೊಂಡು ಮನೆಯಲ್ಲಿ ನಿಂತು ಬಿಟ್ಟಿದೆ ಗಾಡಿ ಅಂದಾಗ ನೀವೇನೋ ಎಲ್ಲೋ ಒಂದು ಕಡೆ ಏನೋ ಒಂದು ಸೂಜಿಯನ್ನು ಚುಸ್ತಾ ಇದ್ದೀರಾ ಏನೋ ಸುಳ್ಳು ಸುಳ್ಳು ಮಾತಾಡ್ತಾ ಇದ್ದೀರಾ ಸೊ ಇದನ್ನು ಅರ್ಥ ಮಾಡಿ ಏನು ಮಾತಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಸೊ ಅದನ್ನ ಅಲ್ವಾ ಯಾವತ್ತು ನೋಡಿ ಒಂದು ಮಾತಿನ ನೆನ್ಪಿಟ್ಕೊಳ್ಳಿ ಯಾವತ್ತಿದ್ರು ನೀವು ಯಾವಾಗ ಸತ್ಯದಲ್ಲಿ ಇರ್ತೀರಲ್ವಾ ಸತ್ಯವಂತರಾಗಿರ್ತೀರಿ ಏನೇ ವಿಚಾರ ಬಂದು ನೋಡಿ ಇದ್ದದನ್ನು ಇದ್ದ ಹಾಗೆ ಹೇಳಿ ಬಿಡ್ತೀರಲ್ವಾ ಸೊ ಲೈಫ್ ತುಂಬಾ ಚೆನ್ನಾಗಿರ್ತದೆ ದೇವರಾಣಿಗೆ ಹೇಳ್ತೇನೆ ಅವನಿಂದ ಒಂದು ಸಹಾಯ ಬಂದಿರ್ತದೆ ನಿಮಗೆ ಆತ ಏನಾದರೂ ಒಂದು ದಾರಿ ತೋರಿಸ್ಕೊಡ್ತಾ ನಿಮಗೆ ಅದೇ ಸುಳ್ಳಿಗೆ ಸುಳ್ಳು ಪೋಣಿಸಿ ಏನೇನೋ ಮಾತಾಡ್ಲಿಕ್ಕೆ ಹೋದಾಗ ಡೆಫಿನೆಟ್ ಆಗಿ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಬೇರೆಯವರನ್ನ ಇನ್ಸಲ್ಟ್ ಮಾಡೋದು ಗುರುಗಳನ್ನು ಇನ್ಸಲ್ಟ್ ಮಾಡೋದು ಅಲ್ವಾ ನಿಮ್ಮ ಒಡ ಹುಟ್ಟಿದವ್ರನ್ನ ಇನ್ಸಲ್ಟ್ ಮಾಡೋದು ಅಥವಾ ಏನೇ ಆದರೂ ಕೂಡ ಅಲ್ವಾ ನನಗೆ ಎಲ್ಲ ಗೊತ್ತಿದೆ ಅವ್ರಿಗೇನು ಗೊತ್ತಿಲ್ಲ ಅವ್ನಿಗೇನು ಬರೋದಿಲ್ಲ ಅಲ್ವಾ ಇಂಥದ್ದೆಲ್ಲ ನಿಮ್ಮಲ್ಲಿ ಅಂತಹ ಮಾನಸಿಕತೆ ಉಂಟು ಅಂತಾದಾಗ ಜಾಗ್ರತೆ ಮಾಡಿ ನಿಮ್ಮ ಲೈಫ್ ಮುಂದೆ ಏನು ಹೋಗುತ್ತೆ ಯಾಕಂದರೆ ಇವತ್ತಿನ ನಿಮ್ಮ ಥಾಟ್ಸೇ ನಾಳಿನ ಫ್ಯೂಚರ್ ಅದು ತಾನೇ ರಾಹು ರಾಹು ಮಹಾರಾಜ ನಾಳಿನ ಥಾಟ್ಸ್ ಅದು ನಾಳಿನ ಫ್ಯೂಚರ್ ಅದು ರಾಹು ಮಹಾರಾಜ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅರ್ಥ ಆಗುತ್ತೆ ನಿಮಗೆ ಮೋಸ್ಟ್ ಫೇವರ ತುಂಬ ಚೆನ್ನಾಗಿರ್ತದೆ ಅರ್ಥ ಮಾಡ್ಕೊಳ್ತೀರಂತ ಅಂದುಕೊಳ್ತೀನಪ್ಪ ಫೇವರೇಬಲ್ ಆಗುತ್ತೆ ರೈಟ್ ತಾನೇ ಇಲ್ಲಾಂದರೆ ತೊಂದರೆ ಅನುಭವಿಸ್ಬೇಕಾಗುತ್ತೆ ಓಕೆನಾ ಹಾಗಾದರೆ ತೊಂದರೆನೇ ಬೇಡ ಅಂದಾಗ ನಾನು ಹೇಳಿದೆ ಸಿಂಪಲ್ ಟೆಕ್ನಿಕನ್ನು ಫಾಲೋ ಮಾಡಿ ನಿಮಗೆ ಕನ್ಯಾ ಲಗ್ನದವರಿಗೆ ನಲವತ್ತರಿಂದ ನಲವತ್ತು ಏನು ಪ್ರಾಸ್ಪರಿಟಿ ಬೇಕು ರಾಹುವಿನ ಮುಖಾಂತರ ಆನಂತರ ಚಂದ್ರನ ಮುಖಾಂತರ ಆನಂತರ ಗುರುವಿನ ಮುಖಾಂತರ ಏನೆಲ್ಲ ಪ್ರಾಸ್ಪರಿಟಿ ಬೇಕೋ ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಬಳಿಗೆ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ ಒಂದೆರಡು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ರೈಟ್ ತಾನ ಆರಂಭ ಕನ್ಯಾ ಲಗ್ನದವರು ತುಂಬ ಚೆನ್ನಾಗಿರಬೇಕಾದ್ರೆ ಇನ್ನೊಂದೇನೆಂದರೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕಡಿಮೆ ಮಾಡಬೇಕು ಕ್ವಶ್ಚನ್ ಮಾರ್ಕ್ ಅದು ಯಾಕೆ ಹಾಗೆ ಇದು ಯಾಕೆ ಹೀಗೆ ಅವ್ರು ಯಾಕೆ ಹಾಗೆ ಎಲ್ಲ ಬೇಕಾಗಿಲ್ಲ ರೈಟ್ ನಿಮಗೆ ನಿಮಗೆ ಇಲ್ಲಿ ಉಂಟು ಅಲ್ಲಿ ಮಾತ್ರ ಕ್ವಶ್ಚನ್ ಮಾರ್ಕ್ ಸುಮ್ಮ ಸುಮ್ಮನೆ ಕ್ವೇಶನ್ ಮಾರ್ಕನ್ನು ಹಾಕ್ಲಿಕ್ಕಂತೂ ಹೋಗಬೇಡಿ ಅಂತೇಳಿ ಓಕೆನಾ ರೈಟ್ ಗೊತ್ತಾಯ್ತು ನೆಕ್ಸ್ಟ್ ಬಂದು ಮೇಡಮ್ ನಿಮ್ಮ ಮಕ್ಕಳ ವಿಚಾರಕ್ಕೆಲ್ಲ ಬಂದಾಗ ವಿಶೇಷ ರೀತಿಯಲ್ಲಿ ಪರವಾಗಿಲ್ಲ ಮಕ್ಕಳ ವಿಚಾರ ಚೆನ್ನಾಗಿರ್ತಾರೆ ಅದೇನು ದೊಡ್ಡ ಸಮಸ್ಯೆ ಎಂದು ಅಲ್ಲ ಬಟ್ ನಿಮ್ಮ ಮಕ್ಕಳು ನಿಮ್ಮ ಬಳಿ ಇರೋದು ಸ್ವಲ್ಪ ಕಡಿಮೆ ಅಥವಾ ದೂರದಲ್ಲಿರ್ತಾರೆ ಕೆಲವರಿಗೆಲ್ಲ ಆಗೋದ್ರಲ್ಲಿ ಸಮಸ್ಯೆ ಇರ್ತದೆ ಅಥವಾ ಅವ್ರು ಫಾರಿನ್ ಟೋರು ಟೂರ್ ಮಾಡೋದು ತೊಂದರೆ ಅಲ್ವಾ ಸೊ ಆದರೂ ಕೂಡ ಕನ್ಯಾ ಲಗ್ನದವ್ರು ಇದನ್ನು ನೋಡ್ಕೊಳ್ಬೇಕು ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಬಾರದೆ ಯಾಕೆ ಯಾಕಂದರೆ ಒಂದು ಜನ್ಮದಲ್ಲಿ ಮಕ್ಕಳಿಗೆ ತಾನೇ ತೊಂದರೆ ಕೊಟ್ಟಿರೋದು ಸ್ನೇಹಿತರಿಗೆ ತಾನೇ ತೊಂದರೆ ಕೊಟ್ಟಿರೋದು ಪ್ರೀತಿ ಪಾತ್ರರಿಗೆ ತಾನೇ ತೊಂದರೆಯನ್ನು ಕೊಟ್ಟು ಅದಕ್ಕೆ ತಾನೇ ಈ ಜನ್ಮದಲ್ಲಿ ಕನ್ಯಾ ಲಗ್ನದಲ್ಲಿ ಜನನಾಗಿದೆ ನಿಮಗೆ ಅನುಭವಿಸಬೇಕು ಅಂತ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ನಿಮ್ಮ ಮಕ್ಕಳನ್ನು ಕೂಡ ಅದೇ ರೀತಿ ಬೆಳೆಸಬೇಕಾಗುತ್ತೆ ರೈತನೇ ಅಷ್ಟೇ ಪಾಸಿಟಿವಿಟಿಯಲ್ಲಿ ನಿಮ್ಮ ಮಕ್ಕಳನ್ನು ಬೆಳೆಸಿ ಕೆಲವರಿಗೆ ಮಕ್ಕಳಿರುವುದಿಲ್ಲ ಅದು ಒಂದು ಸಮಸ್ಯೆ ಮಕ್ಕಳಿದ್ದಾರೆ ಹೇಳುದು ಕೇಳುವುದಿಲ್ಲ ಇನ್ನೊಂದು ಸಮಸ್ಯೆ ಮಕ್ಕಳಿದ್ದಾರೆ ಅವ್ರು ದೂರ ಹೋಗಿಬಿಟ್ಟಿದ್ದಾರೆ ಟಚೇ ಇಲ್ಲ ಇನ್ನೊಂದು ಸಮಸ್ಯೆ ಇದೆಲ್ಲ ಸಮಸ್ಯೆ ಬಾರದಾಗೆ ಮಕ್ಕಳನ್ನು ಯಾವ ರೀತಿ ನೀವು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತೇಳಿ ಓಕೆನಾ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಹಲೋ ಹಲೋ ನೋಡಿ ಇಂಥದ್ದೆಲ್ಲ ರೈಟ್ ತಾನೆ ಇಂಥದ್ದೆಲ್ಲ ನೋಡ್ತೀರಾ ಈಗ ಕರೆ ಮಾಡಿದ್ದಾರೆ ಕೂತ್ಕೊಂಡು ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಪಟಂಗ್ ಆಗ್ತಾ ಇದಾರೆ ಅದೇ ಅದೇನು ಮಾಡ್ತೀರಾ ಅದೇನು ಮಾತಾಡ್ತೀರಾ ಅದು ಪರಮಾತ್ಮನಿಗೆ ಗೊತ್ತಪ್ಪ ರೈತನೇ ಯಾಕಂದರೆ ಆ ಒಂದು ಕಾನ್ಸಂಟ್ರೇಷನೇ ಇಲ್ಲ ರೈತಾನೆ ಕಾನ್ಸಂಟ್ರೇಷನ್ ಇಲ್ಲ ಮನೆಯ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯದ ಭಾಗ ಟೋಟಲಿ ಪ್ರಾಬ್ಲಮ್ಗಳೊಳಗಾಗಿದೆ ರಾಹು ದೋಷ ಅಂತೂ ವಿಪರೀತ ರೀತಿಯಲ್ಲಿದೆ ರೈತನೆ ಕಾನ್ಸನ್ಟ್ರೇಷನ್ ಧ್ಯಾನ ಅದು ರಾಹು ರೈತನೇ ರಾಹು ಯಾವಾಗ ನಿಮಗೆ ಧ್ಯಾನನೇ ಇಲ್ಲ ಎಲ್ಲಿ ಕರೆ ಮಾಡಿದ್ದೇನೆ ಯಾರಿಗೆ ಕರೆ ಮಾಡಿದ್ದೇನೆ ರೈಟ್ ತಾನೇ ಮಾತಾಡಬೇಕಾ ಬೇಡ ಇಷ್ಟು ಹಲೋ ಹಲೋ ಹೇಳ್ತಾ ಇದ್ದೇನೆ ಅವರು ಅವರಷ್ಟಕ್ಕೆ ಇದ್ದಾರೆ ಅರ್ಥ ಆಗುತ್ತೆ ನಿಮಗೆ ಸೊ ಇಂಥದ್ದೆಲ್ಲ ಮಾಡಬೇಡಿಪ್ಪ ನೇರ ನೇರ ಮಾತಾಡ್ಕೊಂಡು ಕರೆ ಮಾಡಿ ಸುಮ್ಮ ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ ರೈತನೇ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿತ್ತು ಓಕೆನಾ ರೈಟ್ ಬಂದ್ ಕನ್ಯಾ ಲಗ್ನ ರೈಟ್ ತಾನೆ ಮಕ್ಕಳ ವಿಚಾರ ವಿಶೇಷ ರೀತಿಯಲ್ಲಿ ನಾನು ಹೇಳೋದಾದರೆ ಅದು ನೋಡ್ಕೊಳ್ಳಿ ಮಕ್ಕಳ ವಿಚಾರ ಯಾವ ರೀತಿ ಇದೆ ಯಾಕಂದರೆ ಮಕ್ಕಳು ಸ್ವಲ್ಪ ಕಷ್ಟ ಅನುಭವಿಸ್ತಾ ಇರೋದ ಒಂದು ಇಂಡಿಕೇಷನ್ ಅಂತ ಇದೆ ಮಕ್ಕಳು ಮಕ್ಕಳ ವಿಚಾರದಲ್ಲಿ ಸ್ನೇಹಿತರು ಸ್ನೇಹಿತರ ವಿಚಾರದಲ್ಲಿ ನೀವೆಲ್ಲ ಕಷ್ಟ ಅನುಭವ ಯಾಕಂದರೆ ನಾನು ಮೊದಲೇ ಹೇಳಿದೆ ಯಾಕೆ ಆ ರೀತಿ ಬರ್ತಾ ಅಂತ ಹಾಗಾದರೆ ಇವತ್ತು ಮಕ್ಕಳನ್ನು ಬೆಳೆಸುವಂಥದ್ದು ಸಂಸ್ಕಾರ ಕೊಡುವಂಥದ್ದು ನಿಮ್ಮ ಕೈಯಲ್ಲಿ ಇರುವಂಥದ್ದು ರೈಟ್ ತಾನೆ ಸ್ವಾಧನ ಕೊಟ್ಟಾಗ ಡೆಫಿನೆಟಾಗಿ ಮಕ್ಕಳು ಚೆನ್ನಾಗಿರ್ತಾರೆ ವರಿ ಮಾಡುವಂಥ ಅಗತ್ಯ ನನ್ನ ಲೆಕ್ಕದನ್ನು ಖಂಡಿತ ಇಲ್ಲ ಇನ್ನು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಕಾಲಿಗೆ ಸಂಬಂಧಪಟ್ಟಂಥ ತೊಂದರೆಗಳು ವಿಶೇಷ ರೀತಿಯಲ್ಲಿ ಬರಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಕಾಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಸೊಂಟ ಗಂಟು ಕಾಲು ಇದಕ್ಕೆ ಸಂಬಂಧಪಟ್ಟಂಥ ವಿಶೇಷ ಸಮಸ್ಯೆಗಳು ವಿಶೇಷ ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾದ ಅನಿವಾರ್ಯತೆ ಉಂಟು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಎದ್ದು ವಾಕಿಂಗ್ ಮಾಡಿದಾಗ ವಾಕಿಗೆ ಹೋದಾಗ ಅದು ಅಂಥ ಸಮಸ್ಯೆ ಕ್ರಿಯೇಟ್ ಆಗೋಲ್ಲ ಅದರ ಮುಖಾಂತರ ಒಳ್ಳೆಯ ಒಂದು ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ನೆಕ್ಸ್ಟ್ ಬಂದುಬೇಡ ಏನಾಗುತ್ತೆ ಇದರಲ್ಲಿ ಹೇಳ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಓಕೆ ಎಡಿಟರ್ಸ್ ದಯವಿಟ್ಟು ಯಾರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅಥವಾ ಅವರಿಗೆ ತೊಂದರೆ ಆಗ್ತೊಂಡು ದಯವಿಟ್ಟು ಕರೆಯನ್ನು ಇಲ್ಲಿ ಪಾಸ್ ಮಾಡಬೇಡಿ ನನಗೆ ಟೈಮ್ ಪಾಸ್ ಮಾಡಲಿಕ್ಕಿಲ್ಲ ರೈಟ್ ತೇನೆ ಓಕೆ ನಾನು ನನ್ನ ಕೆಲಸ ಮುಂದುವರಿಸ್ತೇನೆ ಓಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರಿಗೆ ಮಾತಾಡಿಕೊಂಡು ನೇರ ನೇರ ಕರೆ ಮಾಡಿ ಅವರು ಸುಮ್ಮನೆ ಹಲೋ ಹಲೋ ಹೇಳ್ತಾರೆ ಕೇಳ್ತಾ ಕೂತ್ಕೊಳ್ತಾರೆ ಏನೋ ಆನ್ಸರೇ ಮಾಡೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ರೈಟ್ ಅವರಿಗೆ ಮೊದಲೇ ಹೇಳಿ ಟಿ ವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳಿ ಯಾರ ಜೊತೆ ಮಾತಾಡಬೇಡಿ ನೇರ ನೇರ ಮಾತಾಡಿ ಎಲ್ಲ ಹೇಳಿಬಿಡಿ ಹೇಳಿರ್ತೀರಿ ಅಂತ ಇಟ್ಕೊಳ್ತೇನೆ ಆದರೂ ಕೂಡ ಅವ್ರು ಕೇಳಿರೋದಿಲ್ಲ ಕೆಲವರೆಲ್ಲ ರೈಟ್ ತಾನೆ ಓಕೆ ಏನಿಬೇ ಇರಲಿ ಸೊ ನಮ್ಮ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟದ್ದು ಅದಕ್ಕೇನೆ ನಾನು ಕಾಲ್ ಕಡಿಮೆ ತಗೊಳ್ಳೋದು ರೈಟ್ ತಾನೆ ಯಾಕಂದರೆ ನಮಗೆ ಅದು ಕಿರಿಕಿರಿ ಬೇಕಾಗಿಲ್ಲ ಇರಿಟೇಷನ್ ಬೇಕು ನಿಮಗೆ ನೋಡ್ಲಿಕ್ಕೆ ಜಾತಕ ಮನೆಗೆ ಬನ್ನಿ ಓಕೆ ರೈಟ್ ಅಲ್ಲಿ ತೋರಿಸ್ಕೊಡ್ತೇನೆ ಏನು ನಿಮ್ಮ ಜಾತಕದಿಂದ ಅಷ್ಟೇ ಬೇರೆ ಬೇಕಾಗಿಲ್ಲ ರೈಟ್ ತಾನೇ ಅಂತ ಪರಿಸ್ಥಿತಿ ಓಕೆ ಸೊ ಕಾಲ್ ಮಾಡಿದ್ರೆ ಸರಿಯಾದ ರೀತಿ ಕಾಲ್ ಮಾಡಿ ಚೆನ್ನಾಗಿ ಮಾತಾಡಿ ನಮ್ಮ ಜೊತೆಗೆ ಡೀಟೇಲ್ಸ್ ಅನ್ನು ಇಟ್ಕೊಂಡು ಕಾಲ್ ಮಾಡಿ ಪರವಾಗಿಲ್ಲ ಮಾಡಲಿಕ್ಕಿಲ್ಲ ಮಾಡಲೇಬೇಡಿ ನೀವು ಮಾತಾಡ್ಲಿಕ್ಕಿಲ್ಲ ಮಾತಾಡಬೇಡಿ ನೀವು ರೈಟ್ ತಾನೆ ಓಕೆ ನಿಮಗೆ ಡಿಸ್ಟರ್ಬೆನ್ಸ್ ಆಗು ಬೇಕಾಗಿಲ್ಲ ಯಾವುದು ಕೂಡ ರೈಟ್ ತಾನೇ ನಾನಂತೂ ಹೇಳೋದಿಲ್ಲ ಕಾಲ್ ಮಾಡಿ ಅಂತ ಓಕೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇನ್ನು ಯಾರಿಗೆಲ್ಲ ಬರ್ಲಿಕ್ಕೊಂಡು ಅವರು ಹೇಗೂ ಬಂದೇ ಬರ್ತಾರೆ ಜಾತಕ ತೋರಿಸ್ತಾರೆ ಡೀಟೇಲ್ ಪಡ್ಕೊಳ್ತಾರೆ ಹೋಗ್ತಾರೆ ನೋ ಪ್ರಾಬ್ಲಮ್ ಏನು ಸಮಸ್ಯೆ ಆಯ್ತು ಏನು ಸಮಸ್ಯೆ ಇಲ್ಲ ಓಕೆನಾ ರೈಟ್ ಯಾಕಂದ್ರೆ ನಾವೇ ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಔಟ್ಪುಟ್ ಬಹಳ ಚೆನ್ನಾಗಿರ್ಬೇಕಂತ ಬಹಳಷ್ಟು ಪ್ರಯತ್ನ ಮಾಡಿರುತ್ತೆ ನಿಮ್ಗೆ ಗೊತ್ತಿರ್ಬೋದು ಬಹಳಷ್ಟು ಇದನ್ನೆಲ್ಲ ಬಹಳಷ್ಟು ಏನೆಲ್ಲ ಸ್ಟಡಿ ಮಾಡಿರ್ತೇನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ರೈಟ್ ತಾನೇ ನಮಗೆ ತೋರಿಸ್ಕೊಡ್ಬೇಕು ಜ್ಯೋತಿಷ್ಯ ಅಂದ್ರೆ ಏನು ಅಂತ ಅದು ಹೇಗಪ್ಪ ಕೆಲಸ ಮಾಡ್ತೇವೆ ಅದ್ರ ಬಗ್ಗೆ ರೈಟ್ ತಾನೇ ನಾನು ಬಹಳಷ್ಟು ಪ್ರಯತ್ನ ಮಾಡ್ತೇನೆ ಔಟ್ಪುಟ್ ಚೆನ್ನಾಗಿರ್ಬೇಕಂತ ಒಂದು ಕಾಲ್ ಬಂದೋದು ತುಂಬಾ ಎರ ಬಿರಿಯಾಗಿ ಉಂಟು ಅಂದರೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಈಗ ನೋಡುವವ್ರಿಗೆ ಏನಾಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಓಕೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತಾ ಅರ್ಥ ಆಯಿತು ನೆಕ್ಸ್ಟ್ ಬಂದ್ಬೇಡ ಅಥವಾ ಆರೋಗ್ಯದ ವಿಚಾರ ಮದುವೆ ವಿಚಾರದಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕು ನೀವು ತುಂಬಾ ಸುಲಭ ಅಲ್ಲ ಯಾಕಂದ್ರೆ ನಿಮ್ಮ ಏಳು ಏಳನೇ ಮನೆಯಲ್ಲಿ ಐಸೋಲೇಷನ್ ರಾಶಿ ಇದೆ ಐಸೋಲೇಷನ್ ಗೊತ್ತಾಗುತ್ತಾ ನಿಮ್ಮಿಂದ ಇರುವುದಿಲ್ಲ ಅಂತ ನಿಮ್ಮಿಂದ ದೂರ ನಿಮ್ಮನ್ನು ಇಷ್ಟಪಡಲ್ಲ ಅಥವಾ ಏನೋ ಆಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ ಅದು ಆಗದ ತರ ನೀವು ಯಾಕಂದರೆ ಏಳನೇ ಮನೆಗೆ ಬುಧನಿಂದ ನೀಚ ಫಲ ಮತ್ತು ನಿಮ್ಮ ಬುಧನೇ ಲಗ್ನಾಧಿಪತಿ ರೈಟಾ ನಿಮ್ಮ ಬುಧ ಲಗ್ನಾಧಿಪತಿ ಅಲ್ಲಿ ಉಚ್ಚ ಫಲ ಸಪ್ತಮಕ್ಕೆ ಬಂದಾಗ ಬುಧನಿಂದ ನೀಚ ಫಲ ಹಾಗಾದ್ರೆ ನಿಮ್ಮ ವ್ಯಾಪಾರ ನಿಮ್ಮ ವ್ಯವಹಾರ ನಿಮ್ಮ ಕಮ್ಯುನಿಕೇಶನ್ ನಿಮ್ಮ ಮಾತುಕತೆ ನಿಮ್ಮ ಪಾರ್ಟ್ನರ್ಗೆ ಇಷ್ಟ ಆಗಲ್ಲ ಇದು ನೆನಪಿಟ್ಕೊಳ್ಳಿ ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ ನೀವು ನೋಡ್ಕೊಳ್ಳಿ ಆನಂತರ ನಂತರ ಅದನ್ನು ಆ ರೀತಿಯಾಗಿ ನೀವು ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ನಿಮ್ಮ ಮಾತುಕತೆಯಿಂದಲೇ ಅವರು ಇರಿಟೇಟ್ ಆಗಿಬಿಡ್ತಾರೆ ತೊಂದರೆಗೊಳಗಾಗ್ತಾರೆ ನಿಮ್ಮ ವ್ಯವಹಾರಗಳಿಂದ ತೊಂದರೆಗೊಳಗಾಗ್ತಾರೆ ನಿಮ್ಮ ಕಮ್ಯುನಿಕೇಶನ್ನಿಂದ ತೊಂದರೆಗೊಳಗಾಗ್ತಾರೆ ಇನ್ನು ಸಂಬಂಧಗಳು ಏನಿದೆ ಅದರಲ್ಲಿ ತೊಂದರೆಗಳಾಗ್ತಾರೆ ಇಂಥ ಒಂದು ಪರಿಸ್ಥಿತಿ ಇರುವುದರಿಂದ ಸೊ ಅವರಿಗೆ ಏನಪ್ಪ ಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನೀವು ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಅದು ವರ್ಕ್ ಸ್ಟಾರ್ಟ್ ಆಗುತ್ತೆ ಸೊ ಮೋಸ್ಟ್ ಆಫ್ ರೈಟ್ ತಾನೆ ಓಕೆನಾ ಮದುವೆ ಜೋನ ಅದು ಮದುವೆ ಜೋನು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ತಾನೆ ಅಲ್ವಾ ಮದುವೆ ಜನಕ್ಕೆ ಸಂಬಂಧ ಪ್ರಾಬ್ಲಮ್ ಅಂತೂ ಇರ್ತದೆ ನಿಮ್ಮ ಪಾರ್ಟ್ನರ್ ಯಾರು ಅವ್ರು ನೋಡೋಕ್ಕೆ ಭಾಳ ಸುಂದರವಾಗಿರ್ತಾರೆ ಅಲ್ವಾ ಒಳ್ಳೆ ಬಾಡಿಯನ್ನು ಮೇಂಟೈನ್ ಮಾಡ್ಕೊಂಡಿರ್ತಾರೆ ಆನಂತರ ಅವ್ರು ಒಳ್ಳೆ ಎಜುಕೇಟೆಡ್ ಕೂಡ ಆಗಿರ್ತಾರೆ ಅಲ್ವಾ ಸೊ ಎಲ್ಲವನ್ನೂ ಆಗಿರ್ತಾರೆ ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯವಹಾರಗಳೇ ಅವರಿಗೆ ಇಷ್ಟ ಆಗೋಲ್ಲ ಅಲ್ವಾ ನಿಮ್ಮ ಮಾತುಕತೆನೇ ಇಷ್ಟ ಆಗಲ್ಲ ನೀವೇನು ಮಾತಾಡಿದ್ರು ಅದರಲ್ಲಿ ತಪ್ಪು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ರೈಟ್ ತಾನೆ ಸೊ ಇಂಥ ಒಂದು ಪೊಸಿ ಪೊಸಿಷನ್ ಇರುವಾಗ ಮದುವೆ ಜೀವನಕ್ಕೆ ಸಂಬಂಧಿಸಿದ ಬಹಳಷ್ಟು ಜಾಗೃತರಾಗಿ ಯಾಕಂದರೆ ಇಲ್ಲಿ ಡುವೆಲ್ ಸೈನ್ ಬಂದಿರೋದರಿಂದ ಕೆಲವರಿಗೆಲ್ಲ ಎರಡು ಮದುವೆ ಯೋಗ ರೈಟ್ ತಾನೆ ಅಂಥದ್ದು ಕೂಡ ಕೆಲವೊಮ್ಮೆ ಇರ್ತದೆ ರೈಟ್ ತಾನೇ ಓಕೆನಾ ಕೆಲವೊಮ್ಮೆ ಒಂದು ಮದುವೆ ಕಟ್ಟಾಗಿ ಮತ್ತೊಂದು ಮದುವೆ ನೋಡಿ ಇಲ್ಲಿ ಏನಾಗುತ್ತೆ ನಿಮಗೆ ಮದುವೆ ಜೀವನ ಸಲೀಸಾಗಿ ಹೋಗಬೇಕು ತುಂಬ ಚೆನ್ನಾಗಿ ಮನೆ ಆಗಬೇಕು ನಿಮಗೆ ಮನೆ ಆದ ನಂತರ ನಿಮ್ಮ ಮದುವೆ ಜೀವನ ಪರವಾಗಿಲ್ಲ ಅಂತ ಹೇಳ್ತಾನೆ ತಕ್ಕ ಮಟ್ಟಿಗೆ ಒಳ್ಳೆಯ ಜೀವನ ನಡೆಸಿಗೆ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಕ್ರಿಯೇಟ್ ಆಗುತ್ತೆ ಅಥವಾ ಏನಾದರೂ ರಿಪೇರಿ ಮಾಡಿಕೊಳ್ಳೋದು ಹೊಸ ಮನೆಯನ್ನು ನೋಡೋದು ಜಾಗ ಖರೀದಿ ಮಾಡೋದು ವಾಹನ ಖರೀದಿ ಮಾಡೋದು ಅದ್ರ ಮುಖಾಂತರ ಮದುವೆ ಆಗುತ್ತೆ ಅಥವಾ ಮದುವೆ ಜನದಲ್ಲಿದ್ದಂಥ ಅಷ್ಟ್ರಕಸ್ ದೂರ ಆಗುತ್ತೆ ಅದರ ಮುಖಾಂತರ ಒಳ್ಳೆ ಜೀವನವನ್ನು ನಡೆಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂದು ಕ್ರಿಯೇಟ್ ಆಗುತ್ತೆ ನಮ್ಮ ಕನ್ಯಾ ಲಗ್ನದವರಿಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಕನ್ಯಾ ಲಗ್ನದ ಬಗ್ಗೆ ಮಾತಾಡಿದಪ್ಪ ಕನ್ಯಾ ಲಗ್ನ ಆಲ್ರೆಡಿ ಕಾನ್ಫ್ಲಿಕ್ಟ್ ಅದು ರೈಟ್ ತಾನೇ ಕನ್ಯಾ ಲಗ್ನ ಅಂದ್ರೆ ಹಾಗೇನಲ್ವ ಬರುವಂಥ ಕರೆಗಳು ಕೂಡ ಅದೇ ರೀತಿ ಇರ್ತವೆ ಎಲ್ಲರಿಗೂ ತೊಂದರೆಯನ್ನು ಅನುಭವಿಸೋರು ಆರೋಗ್ಯದ ಸಮಸ್ಯೆ ಅನುಭವ ಅಂಥದ್ದೇ ಕರೆ ಬಂದಿರ್ತದೆ ರೈಟ್ ತಾನೇ ಬಟ್ ಅವರು ಸರಿಯಾದ ರೀತಿಯಲ್ಲಿ ಏನು ಆ ಒಂದು ಕಮ್ಯುನಿಕೇಟ್ ಕೂಡ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಆಗದಂಥ ವಿಚಾರಗಳು ಕೂಡ ಅವರಲ್ಲಿ ಇದ್ದೇ ಇರ್ತವೆ ರೈಟ್ ತಾನೇ ಓಕೆನಾ ಕರೆಯಲ್ಲಿದ್ದರೆ ಜಸ್ಟ್ ಹಲೋ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ಸರ್ ಯಾರು ಮಾತಾಡ್ತಿದ್ರಿ ಎಲ್ಲಿಂದೂ ನಿಮ್ಮ ಆ ಶಿವರಾಜ್ ಅವರೇ ಮಾತಾಡಿ

ಸೊ ಈಗ್ಲೂ ಕಾಲ್ ಬರ್ತವೆ ಇದು ಬೆಂಗ್ಳೂರ್ ದಸ್ ಬಗ್ಗೆ ಸರ್ ಈ ತರ ಇತ್ತು ನಾವ್ ಎಲ್ಲೆಲ್ಲೋ ಕಲ್ತಿದ್ದೋ ಹಾಗೆ ಹೀಗೆ ಅಂತ ತುಂಬಾ ಫೀಡ್ಬ್ಯಾಕ್ ಇದೆ ಮತ್ತೆ ನೆನ್ನೆ ಕ್ಲಾಸ್ ಮಾಡೋದಲ್ಲ ನೆನ್ನೆ ಸೊ ಮೂರನೇ ಮನೆ ಮತ್ತೆ ಭಾಗ್ಯ ಕ್ಲಾಸ್ ಬಗ್ಗೆ ಇತ್ತು ತುಂಬಾ ನನ್ಗೆ ಆಕ್ಚುಲಿ ನನ್ನ ಊರಲ್ಲಿ ಇದೆ ಕ್ಲಾಸ್ ನಿಮ್ದು ಅಟೆಂಡ್ ಮಾಡಿಲ್ಲ ಸೊ ಆದ್ರೂ ತುಂಬಾ ಕಲ್ತ್ ಬಂತು ವೆರಿ ಗುಡ್ ನನ್ನ ಗುರು ಈ ರೀತಿ ಅಂತ ಹೇಳ್ಕೊಳ್ಳೋದಲ್ಲಿ ತುಂಬಾ ಹೆಮ್ಮೆ ಇದೆ ಗುರುಗಳೇ ಅದಕ್ಕೆ ಕಾಲ್ ಮಾಡಿದೆ ಅದಕ್ಕೋಸ್ಕರ ಕಾಲ್ ಮಾಡಿದೆ ಯಾಕಂದ್ರೆ ನಾನು ಲೈಫ್ ನೆನ್ನೆ ನೆನ್ನೆ ಪ್ರೋಗ್ರಾಮ್ ಅಲ್ಲಿ ಇರ್ಲಿಲ್ಲ ಓಕೆ ಕ್ಲಾಸ್ ಅಲ್ಲಿ ಈ ರೆಕಾರ್ಡಿಂಗ್ ಅನ್ನು ಕೇಳಿದೆ ಕಂಪ್ಲೀಟ್ ಆಗಿ ಸರಿ ಆ ಕ್ಲಾಸ್ ಹೆಂಗಿತ್ತು ಅಂತ ಹೇಳಿದ್ರೆ ಆ ಫೀಡ್‌ಬ್ಯಾಕ್ ಅನ್ನು ಕೇಳಿ ಕೂತ್ಕೊಂಡು ಕೇಳಿದೆ 1 ಅವರ್ ಕೂತ್ಕೊಂಡು ಅರೆ ವಾ ಓಕೆ ಸೋ ತುಂಬಾ ಚೆನ್ನಾಗಿತ್ತು ಗುರುಗಳೇ ನಿಮ್ಮ ಗುರುಗಳಾಗಿ ಬೆಳೆದ ನಾವು ಎಷ್ಟು ಧನ್ಯರು ಅಂತ ಹೇಳಿದ್ರೆ ಸೋ ಫೀಡ್‌ಬ್ಯಾಕ್ ಅಂತ ಬೆಂಗಳೂರು ಕ್ಲಾಸ್ ಬಗ್ಗೆ ಆಗಿ ಅದು ನೆನ್ನೆ ಕ್ಲಾಸ್ ಬಗ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಗುರುಗಳೇ ಸರಿ 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 ಓಕೆ 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 ಶಿವರಾಜ್ ಅವರೇ ತುಂಬ ತುಂಬ ಧನ್ಯವಾದ ನಿಮಗೆ ಸೊ ಫೀಡ್ಬ್ಯಾಕ್ ಅಂತ ಬರೋದು ಯಾಕಂದರೆ ಹಾಂ ಸರ ಯಾಕೋ ಗೊತ್ತಿಲ್ಲ ಸ್ವಲ್ಪ ನಮ್ಮ ಫೋನ್ ಕೂಡ ಡಿಸ್ಟರ್ಬೆನ್ಸ್ ಇರ್ಬೋದು ಸೊ ಸೊ ಕೇಳಿಸೋದಿಲ್ಲ ಅಂದರೆ ಪರವಾಗಿಲ್ಲ ಸರ್ ಪರವಾಗಿಲ್ಲ ನಾನು ಕಾಲನ್ನು ಕಟ್ ಮಾಡ್ತೇನೆ ನಿಮ್ಮ ಏನು ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಅದೇನು ಅಭಿನಂದಿಸಿದ್ದೀರಾ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸರ್ ಓಕೆನಾ ಓಕೆ ಏಕೆ ಓಕೆ ಓಕೆ ಸೊ ಓಕೆ ಸೊ ದಯವಿಟ್ಟು ಇವತ್ತು ಕರೆ ಬೇಡ ಅಂತ ಅನ್ನಿಸ್ತದೆ ನನಗೆ ಯಾಕೋ ಗೊತ್ತಿಲ್ಲ ಫೋನ್ ಕೂಡ ಸರಿ ಇಲ್ಲ ಅಲ್ಲ ಕಮ್ಯುನಿಕೇಷನ್ ಆಗ್ತಾಯಿಲ್ಲ ಇಲ್ಲ ರೈಟ್ ತಾನೇ ಸೊ ಪರವಾಗಿಲ್ಲ ಏನಿವೆ ಇರಲಿ ಸೊ ಇದೇ ರೀತಿ ರೈಟ್ ತಾನೇ ಓಕೆ ಸೊ ಬೆಂಗಳೂರಲ್ಲಿ ಕ್ಲಾಸ್ ಮಾಡಿರುವಂಥದ್ದು ಒಂದು ಎಂಬತ್ತೆಂಬತ್ತೈದು ಜನ ಕ್ಲಾಸಲ್ಲಿದ್ದರು ಅವ್ರಿಗೆ ಎರಡು ದಿನದ ಕ್ಲಾಸ್ ಅದು ಪ್ರೆಡಿಕ್ಷನ್ ಟೆಕ್ನಿಕ್ ಬರೀ ಹೇಳಿಕೊಟ್ಟಿರುವಂಥದ್ದು ತುಂಬ ಜನ ಪ್ರೊಫೆಷ್ನಲ್ಸ್ ಕೂಡ ಬಂದಿದ್ರು ಅಲ್ವ ಅಂತ ಕಲೀಲಿಕ್ಕೆ ಬೇಕಾಗಿ ನೋಡಿ ಅದೆಲ್ಲ ಅವ್ರದ್ದೊಂದು ದೊಡ್ಡತನ ನಮ್ಮವ್ರ ಜೊತೆ ಕಲ್ತ್ ಕಲ್ತ್ಕೊಳ್ತಾರಲ್ಲ ಅವ್ರು ದೊಡ್ಡತನ ಅಂಥವರೆಲ್ಲ ಬಂದಿದ್ದರು ಅಪ್ರಿಸಿಯೇಟ್ ಮಾಡಿದರು ಯಾಕಂದರೆ ನಾನು ಏನು ಪ್ರಿಡಿಕ್ಷನ್ ಮಾಡ್ತೇನೆ ಅದು ಲೈವ್ ಪ್ರಿಡಿಕ್ಷನ್ ಎಲ್ಲಿದ್ದಾನೋ ಅಲ್ಲಿಂದಲೇ ಪ್ರಿಡಿಕ್ಷನ್ ರೈಟ್ ತಾನೆದ್ದು ಕ್ಲಾಸಲ್ಲಿ ಮಾತ್ರ ಸಾಧ್ಯ ಬೇರೆ ಎಲ್ಲಿಂದ ಕೂಡ ಸಾಧ್ಯ ಇಲ್ಲ ಓಕೆ ಅಲ್ಲಿಂದಲೇ ಪ್ರೆಡಿಕ್ಷನ್ ನೋಡಮ್ಮ ನಿಮಗೆ ಇಂಥ ಪ್ರಾಬ್ಲಮ್ ಇದೆ ಈ ರೀತಿ ಆಗುತ್ತೆ ಈ ರೀತಿ ಮಾಡ್ಕೋ ಎಲ್ಲ ಅದು ಫೇಲ್ಯೂರ್ ಆಗುವ ಸಾಧ್ಯತೆಗಳೇ ಇಲ್ಲ ಅಂತ ಪರಿಸ್ಥಿತಿ ರೈಟ್ ತಾನೆ ಅದು ನನ್ನ ಕೆಲವೊಮ್ಮೆ ಡೆಮೊ ಕ್ಲಾಸ್ ಮಾಡ್ತೇವೆ ಈಗ ನಿನ್ನೆ ಡೆಮೋ ಕ್ಲಾಸ್ ಮಾಡಿದೆ ಅದರಲ್ಲಿ ಕಡಿಮೆ ಅಂದರೂ ಕೂಡ ಒಂದು ನೂರು ನೂರ ಅರವತ್ತೈದು ನೂರ ಅರವತ್ತೈದು ಜನ ಆನ್ಲೈನ್ ಕ್ಲಾಸಲ್ಲಿದ್ದರು ರೈಟಾ ಸೊ ಅಲ್ಲಿ ಕೂಡ ಅಷ್ಟೇ ಅವ್ರಿಗೇನು ಪ್ರೆಡಿಕ್ಷನ್ ತೋರಿಸ್ತೇನೆ ಅಥವಾ ಯಾವುದ್ರ ಬಗ್ಗೆ ನಾನು ಮಾತಾಡ್ತೇನೆ ಅದೆಲ್ಲ ಬಹಳ ಪರ್ಫೆಕ್ಟ್ ಆಗಿರುವಂತೆ ಮಾತಾಡ್ತೇನೆ ಪ್ರಯತ್ನ ಮಾಡ್ತೇನೆ ಗುರುಗಳು ಹೇಳಿಕೊಟ್ಟಂಥ ಟೆಕ್ನಿಕ್ಸ್ ಇರ್ತದೆ ಅದರ ಜೊತೆಗೆ ಒಂದಷ್ಟು ಟೆಕ್ನಿಕ್ಸನ್ನು ನಮ್ಮದು ಬೆರೆಸ್ಕೊಂಡಿರ್ತೇವೆ ಸೊ ಅದನ್ನೆಲ್ಲ ಹೇಳುವಾಗ ಜನರಿಗೆ ಏನಾಗುತ್ತೆ ಜ್ಯೋತಿಷದ ಬಗ್ಗೆ ಬಹಳ ನಂಬಿಕೆ ಬಲೆಗೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ನಿಮಗೇನೊಂದು ಡೆಮೊ ಕ್ಲಾಸ್ ಜಾಯ್ನ್ ಆಗಬೇಕಂದ್ರೆ ಅದು ಫ್ರೀ ಆಫ್ ಚಾರ್ಜ್ ಇರ್ತದೆ ರೈಟ್ ತಾನೇ ನಿಮ್ಮ ನಂಬರನ್ನು ನನಗೆ ವಾಟ್ಸಪ್ ಮಾಡಿ ಓಕೆ ಆ ನಂಬರನ್ನು ಸೇರಿಸ್ಕೊಳ್ತೇನೆ ಆ ವಾರದಲ್ಲಿ ಒಂದು ದಿನ ಡೆಮೊ ಕ್ಲಾಸ್ ಮಾಡ್ತೇನೆ ನಿನ್ನೆ ಅಂತೂ ಆಯ್ತು ಈಗ ಓಕೆ ಇನ್ನು ಮುಂದೆ ಗೊತ್ತಿಲ್ಲ ಯಾವಾಗ ಅಂತ ನೋಡಬೇಕು ಇನ್ನು ಮುಂದೆ ಆ ಡೆಮೊ ಕ್ಲಾಸಲ್ಲಿ ನಿಮಗೆ ಪ್ರೀವಿಯಸ್ ಕರ್ಮ ನಿಮ್ಮ ಪ್ರೀವಿಯಸ್ ಕರ್ಮ ಏನಿತ್ತು ಅಲ್ಲಿ ಏನು ಮಾಡ್ಕೊಂಡು ಬಂದಿದ್ದೀರಾ ಯಾಕೆ ಈ ಈ ಜನ್ಮದಲ್ಲಿ ಇಂಥ ತೊಂದರೆನ ಅನುಭವಿಸ್ತಾ ಇದ್ದೀರಾ ಹಾಗಾದರೆ ಪ್ರೀವಿಯಸ್ ಕರ್ಮಕ್ಕೆ ಪರಿಹಾರ ಏನು ಮಾಡಬೇಕು ಅದರ ಬಗ್ಗೆ ಕ್ಲಾಸ್ ಮಾಡಬೇಕಂತ ಇದ್ದೇನೆ ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಸೇರಿಕೊಳ್ಳಿಕ್ಕೆ ಇಷ್ಟ ಉಂಟು ನನಗೆ ನನ್ನ ನಂಬರ್ ಹೋಗ್ತಾ ಉಂಟು ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಯ್ಟ್ ಓಕೆನಾ ಐದು ಮೂರು ಸಾರಿ ಏಳು ಮೂರು ಐದು ಮೂರು ಮೂರು ಆರು ಒಂದು ಆರು ನಾಲ್ಕು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮ್ಮನ್ನು ಗ್ರೂಪಲ್ಲಿ ಸೇರಿಸ್ಕೊಳ್ತೇನೆ ಸೊ ಆನಂತರ ಡೆಮೋ ಕ್ಲಾಸನ್ನು ನೀವು ವೀಕ್ಷಣೆ ಮಾಡ್ಬೋದು ಝೂಮ್ ಆ್ಯಪ್ ಮುಖಾಂತರ ಡೆಮೊ ಕ್ಲಾಸ್ ಮಾಡ್ತಾ ಇರ್ತೇನೆ ಸೊ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ವ ಈಗ ಏನಾಗುತ್ತೆ ಒಬರಿಬ್ಬರು ಹೇಳಿ ಸ್ವಲ್ಪ ಪ್ರಚಾರ ಜಾಸ್ತಿಯೇ ಆಗ್ತಾ ಉಂಟು ಅನ್ನಿಸ್ತದೆ ಎಲ್ಲೊಂದು ಕಡೆ ನಮ್ಮ ಕ್ಲಾಸಲ್ಲಿ ಮೂವತ್ತು ನಲ್ವತ್ತು ಜನ ಇದ್ದವರು ಈಗ ನಾನು ಡೈಲಿ ಕ್ಲಾಸ್ ಮಾಡ್ತೇನೆ ಅದರಲ್ಲಿ ಎಂಬತ್ತು ಜನ ಇದ್ದಾರೆ ಈಗ ಸೇರಿಕೊಂಡಿದ್ದಾರೆ ಆನಂತರ ಅದೇ ನಮ್ಮ ಡೆಮೋ ಕ್ಲಾಸಲ್ಲಿ ಅಲ್ಲಿ ಕೂಡ ಅಷ್ಟೇ ಮೂವತ್ತು ನಲ್ವತ್ತು ಇದ್ದವರು ಎಂಬತ್ತೈದು ನೂರಾಯಿತು ನೂರ ಮೂವತ್ತೈದು ನೀನೇ ನೂರ ಅರವತ್ತೈದು ಜನ ಬಂದಿದ್ದರು ಸೊ ಅದಕ್ಕೋಸ್ಕರ ಅವರು ಹೇಳಿರ್ತಾರಲ್ಲೋ ಒಬ್ರಿಗೊಬ್ಬರಿಗೆ ರೈತನೇ ಏನೋ ಒಂದು ವಿಶೇಷತೆ ಉಂಟಪ್ಪ ಸೊ ಬಂದು ಸೇರಿಕೊಳ್ಳಿ ಜ್ಯೋತಿಷಾರ್ಥ ಆಗುತ್ತೆ ಎಲ್ಲವೂ ಕೂಡ ಅದಕ್ಕೋಸ್ಕರ ಬಂದು ಸೇರಿಕೊಂಡಿರ್ತಾರೆ ಏನಿವೆ ಇರಲಿ ಸೊ ನಮ್ಮದು ಇರೋದಿಲ್ಲ ನಾವು ಬರೀ ಅದು ಜ್ಯೋತಿಷವನ್ನು ಅದು ಬಹಳ ಈಸಿ ಮತ್ತು ಅದನ್ನು ಅದರ ಅಟ್ರಿಬ್ಯೂಟ್ಸನ್ನು ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡಿದೆ ಅದನ್ನು ಫಾಲೋ ಮಾಡಿದಾಗ ಅದರಲ್ಲಿ ಏನು ರಿಸಲ್ಟ್ ಬರಬೇಕು ಅದು ಬರುತ್ತೆ ಅದರಲ್ಲೂ ಕೂಡ ನಿಮಗೆ ಪ್ರೀವಿಯಸ್ ಜನ್ಮದ ಈಗ ನಾನು ಕನ್ಯಾ ಲಗ್ನದವ್ರಿಗೆ ಹೇಳಿದೆ ಯಾಕೆ ನೀವು ನಿಮಗೆ ಇವತ್ತು ನಿಮ್ಮ ಸ್ನೇಹಿತರ ಮುಖಾಂತರ ತೊಂದರೆ ಬರ್ತಾ ಉಂಟು ಯಾಕೆ ನಿಮ್ಮ ಸ್ನೇಹಿತರೇ ಸಮಸ್ಯೆ ಕ್ರಿಯೇಟ್ ಮಾಡಿರ್ತಾರೆ ಯಾಕೆ ಅದು ನಿಮಗೆ ಭಾಗ್ಯ ಮುಂದುವರಲಿಕ್ಕೆ ಬಿಡ್ತಾ ಇಲ್ಲ ಯಾಕೆ ಸಮಸ್ಯೆ ಆಯಿತು ಅಲ್ಲ ಯಾಕೆ ಯಾಕಂದರೆ ಹೋದ ಜನ್ಮದಲ್ಲಿ ಮಾಡಿದಂಥ ಕರ್ಮದ ಫಲ ಇನ್ನೊಂದು ಮಾತ್ರ ನೆನಪು ಯಾರಿಲ್ಲ ಲಗ್ನದವರು ಇದ್ದಾರಲ್ಲೂ ನೆನಪಿಟ್ಕೊಳ್ಳಿ ಈ ಮೇಷ ಲಗ್ನದವ್ರಿಗೆ ವಿಶೇಷ ಅವರ ಗುರು ಅಂತೂ ಚೆನ್ನಾಗಿರಲ್ಲ ಜಾತಕದಲ್ಲಿ ರೈಟ್ ಆ ಗುರು ಪ್ರಾಬ್ಲಮ್ಗಳಾಗಿರ್ತಾನೆ ಮೇಷಲಗ್ನದವ್ರಿಗೆ ಯಾಕೆ ಹಾಗೆ ಯಾಕಂದರೆ ಒಂದು ಜನ್ಮದಲ್ಲಿ ಆ ಭಗವಂತ ಒಳ್ಳೆ ಲೈಫ್ ಕೊಟ್ಟಿರ್ತಾನೆ ಎಲ್ಲ ಕೊಟ್ಟಿರ್ತಾರೆ ಬಟ್ ಇವರು ಬೇರೆ ಯಾರಿಗೂ ಕೂಡ ಏನನ್ನೂ ಕೊಟ್ಟಿರೋದಿಲ್ಲ ಏನನ್ನ ದಾನ ಮಾಡಿರೋದಿಲ್ಲ ಆ ನಂತರ ಅವ್ರಲ್ಲಿ ಇದ್ದೇನೆ ಯಾರಿಗೂ ಕೊಡೋಕೆ ಇಷ್ಟನೇ ಪಟ್ಟಿಲ್ಲ ಅದಕ್ಕೋಸ್ಕರ ಏನಿದು ಮೇಷಲಗ್ನ ಜನನಾಯಿತು ಗುರುವಿನಿಂದ ತೊಂದರೆ ಅನುಭವಿಸಿ ಈಗ ಅಷ್ಟೇ ಬೇರೆ ಏನು ಮಾಡೋ ಹಾಗಿಲ್ಲ ರೈಟ್ ತಾನೆ ಸೊ ಇಂಥ ಪರಿಧಿ ಓಕೆ ಗೊತ್ತಾಗುತ್ತೆ ನಿಮಗೆ ಓಕೆ ಅದೇ ಅದರ ಜೊತೆಗೆ ಕೆಲವು ಇನ್ನೊಂದು ಲಗ್ನ ಉಂಟು ಸೊ ಅದು ನಿಮಗೀಗ ನಾನು ಹೇಳಬೇಕಾದ್ರೆ ಕರ್ಕಾಟಕ ಲಗ್ನ ಓಕೆ ಕರ್ಕಾಟ ಕರ್ಕಾಟಕ ಲಗ್ನದವ್ರಿಗೆ ಯಾಕೆ ಬಿಸ್ನೆಸ್ ಆಗಿ ಬರಲ್ಲ ಲಗ್ನ ಯಾಕೆ ಬಿಸ್ನೆಸ್ ತೊಂದರೆ ಆಗುತ್ತೆ ಯಾಕೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ ಯಾಕೆ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾಕೆ ಕಾರ್ಯಕ್ಷೇತ್ರದಲ್ಲಿ ಭಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಅವರು ಒಂದು ಜನ್ಮದಲ್ಲಿ ಮಕ್ಕಳಿಗೆ ವಿಶೇಷ ರೀತಿಯಲ್ಲಿ ಅದು ಕೂಡ ಸಣ್ಣ ಮಕ್ಕಳಿಗೆ ವಿಶೇಷ ತೊಂದರೆಯನ್ನು ಕ್ರಿಯೇಟ್ ಮಾಡಿ ಬಂದಿರ್ತದೆ ಅದಕ್ಕೆ ಕರ್ಕಾಟಕ ಲಗ್ನದಲ್ಲಿ ಜನನ ಆಗಿರ್ತದೆ ಕರ್ಕಾಟಕ ರಾಶಿಯೇ ಮಿಸ್ ಫಾರ್ಚೂನ್ ರಾಶಿ ಅಂತ ಕರೀತಾರೆ ಮಿಸ್ ಫಾರ್ಚೂನ್ ಅಂತ ಗೊತ್ತಾಗುತ್ತಾ ಕರ್ಕಾಟಕ ರಾಶಿಗೆ ಒಂಬತ್ತನೇ ಮನೆ ಅಲ್ಲಿ ಅಂದರೆ ನಮ್ಮ ಭಾಗ್ಯಸ್ಥಾನ ಎಂಟೇ ಆರನೇ ಮನೆಯಲ್ಲಿ ಬಂದಿರ್ತದೆ ಕರ್ಕಾಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಧನುರಾಶಿ ಆರನೇ ಮನೆಯಲ್ಲಿರ್ತದೆ ಅದಕ್ಕೆ ಆ ಫಾರ್ಚ್ಯೂನ್ ಮಿಸ್ ಆಗಿರ್ತದೆ ಅಲ್ಲಿ ಏನು ಭಾಗ್ಯ ಬರಬೇಕು ಆ ಭಾಗ್ಯ ಮಿಸ್ ಆಗಿರ್ತದೆ ಅದಕ್ಕೆ ಸಮಸ್ಯೆ ಅನುಭವಿಸ್ತಾರೆ ಬೇಕಾದರೆ ನೋಡಿ ಕರ್ಕಟಕ ಲಗ್ನದವರನ್ನು ತೆಗೆದು ನೋಡಿ ನೀವು ಎಷ್ಟೆಲ್ಲ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ರೈತರೇ ಯಾಕೆ ಯಾಕೆ ಒಂದು ಜನ್ಮದಲ್ಲಿ ಸಣ್ಣ ಮಕ್ಕಳಿಗೆ ಯಾಕೆ ತೊಂದರೆ ಕೊಟ್ಟೋದು ನೀವು ಈ ಜನ್ಮ ಗೊತ್ತಾಗುತ್ತೆ ನಿಮ್ಮ ಜಾತಕದಲ್ಲಿ ಮರ್ಕ್ಯುರಿಯಲ್ಲಿದ್ದಾನೆ ಶುಕ್ರ ಎಲ್ಲಿದ್ದಾನೆ ಸೂರ್ಯ ಎಲ್ಲಿ ಅದನ್ನು ನೋಡ್ಕೊಂಡು ಡಿಸಿಷನ್ ತೊಗೊಳ್ಬೇಕು ನೀವು ಹೋದ ಜನ್ಮದಲ್ಲಿ ಮಕ್ಕಳಿಗೆ ಏನು ಸಮಸ್ಯೆ ಕ್ರಿಯೇಟ್ ಮಾಡಿದ್ದೀರ ಸಣ್ಣ ಮಕ್ಕಳಿಗೆ ಏನು ತೊಂದರೆ ಕೊಟ್ಟಿದ್ದಾರೆ ಅದು ಗೊತ್ತಾಗ ಅದಕ್ಕೇನೆ ಕರ್ಕಟಕ ಲಗ್ನದಲ್ಲಿ ಎಲ್ಲೋ ಸೈಕೋ ರಾಶಿ ಅದು ಅಲ್ವಾ ತುಂಬ ಸುಲಭ ಅಲ್ಲ ಅರ್ಥ ಆಗುತ್ತಾ ಲೆಕ್ಕಾಚಾರ ಇಲ್ಲದೆ ಯಾವುದು ಕೂಡ ಮುಂದುವರಿದಿಲ್ಲಪ್ಪ ಎಲ್ಲ ಲೆಕ್ಕಾಚಾರದಿಂದ ಬಂದಿರ್ತದೆ ಪರ್ಫೆಕ್ಟ್ ಲೆಕ್ಕಾಚಾರ ಅವನ ಲೆಕ್ಕಾಚಾರ ಉಂಟಲ್ಲ ತಪ್ಪಾಗೋದೇ ಇಲ್ಲ ನೀವು ಇವತ್ತು ಏನು ಮಾಡ್ತೀರಾ ನಾಳೆ ಅಂಥದ್ದೇ ನಿಮಗೆ ಜನನ ಕೂಡ ಆಗುತ್ತೆ ಅಂತಹದ್ದೇ ವ್ಯಕ್ತಿ ಜೊತೆ ಜನ ವ್ಯಕ್ತಿಯ ಮನೆಯಲ್ಲಿ ಜನನ ಆಗುತ್ತೆ ಅಂತಹ ಅಂತಹ ಒಂದು ಕುಲದಲ್ಲಿ ಜನನಾಗುತ್ತೆ ಕುಟುಂಬದಲ್ಲಿ ಜನನಾಗುತ್ತೆ ಊರಲ್ಲಿ ಆಗುತ್ತೆ ದೇಶದಲ್ಲಿ ಜನನಾಗುತ್ತೆ ರೈತನೇ ಅಥವಾ ಅದನ್ನೇ ಪಡ್ಕೊಂಡು ಇರಬೇಕಾಗುತ್ತೆ ರೈಟಾ ಓಕೆನಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ನೆಕ್ಸ್ಟ್ ಬಂದ ನಮ್ಮ ಕನ್ಯಾ ಲಗ್ನದವರಿಗೆ ಅವರಿಗೆ ಏನಾದರೂ ಒಂದು ಹೊಸ ಕೆಲಸ ಆರಂಭ ಮಾಡಬೇಕಂದಾಗ ಬಹಳಷ್ಟು ಸಮಸ್ಯೆಗಳು ಅಡ್ಡಿ ಆತಂಕ ಕ್ರಿಯೇಟ್ ಆಗುತ್ತೆ ಹೊಸ ಕೆಲಸಕ್ಕೆ ಕೆಲವೊಮ್ಮೆ ನಿಮ್ಮ ಅಕ್ಕಪಕ್ಕದ ಮನೆಯವರೇ ಅಡ್ಡಕಾಲು ಹಾಕಿರ್ತಾರೆ ಅದು ಹಾಕಿ ಹಾಕ್ತಾರೆ ನಿಮಗೆ ಆನಂತರ ನಿಮ್ಮ ಒಡ ಹುಟ್ಟಿದವರ ಸಮೇತ ಕೆಲವೊಮ್ಮೆ ಅಡ್ಡ ಹಾಕ್ಬೋದು ರೈಟ್ ತಾನೇ ಸೊ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ನೋಡ್ಕೊಳ್ಳಿ ನಿಮಗೆ ಹೊಸ ಕೆಲಸ ಆರಂಭ ಮಾಡಬೇಕಾದ್ರೆ ನೀವೇನಪ್ಪ ಮಾಡಬೇಕು ಅವ್ರ ಜೊತೆಗೆ ಒಳ್ಳೆಯ ಸಂಬಂಧಗಳನ್ನ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಹೊಸ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅತ್ಯುತ್ತಮ ರೀತಿಯ ಪೊಸೀಡ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದ್ದೇ ಇರ್ತದೆ ಕಾರ್ಯಕ್ಷೇತ್ರದಲ್ಲಿ ಏನಂದರೆ ಎರಡೆರಡು ಕೆಲಸ ಮಾಡಿಕೊಳ್ಳುವಂಥದ್ದು ಒಂದೇ ಬಾರಿಗೆ ರೈಟ್ ತಾನೇ ಒಂದು ಒಂದು ಕೆಲಸ ಅಲ್ಲ ಎರಡು ಕೆಲಸ ಡುವೆಲಿಟಿ ಕೆಲಸ ಡುವೆಲ್ ಕೆಲಸ ಒಂದು ಕೆಲಸ ಅಂದರೆ ಮತ್ತೊಂದು ಕೆಲಸ ಅಥವಾ ಬೆಳಿಗ್ಗೆ ಕೆಲಸ ಮಾಡಿ ಮತ್ತೆ ಸಂಜೆ ಮತ್ತೊಂದು ಕಡೆ ಕೆಲಸ ಅಲ್ವಾ ಕೆಲವರೆಲ್ಲ ಮಾಡ್ಕೊಳ್ತಾರಲ್ಲ ಸೊ ಆ ರೀತಿಯಾಗಿ ಎರಡೆರಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಭಗವಂತ ಕ್ರಿಯೇಟ್ ಮಾಡಿದ್ದಾನೆ ಖಂಡಿತ ಅದನ್ನು ನೀವು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೋದು ಅಂತ ಹೇಳಿದರೆ ರೈತಾನೆ ಅನಂತರ ಮನೆ ವಿಚಾರ ಭೂಮಿ ವಿಚಾರ ಸಮಸ್ಯೆ ಅಂತೂ ಇರ್ತದೆ ಇಲ್ಲ ಅಂತೇನಿಲ್ಲ ಅದರಲ್ಲೂ ಕೂಡ ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ಏನುಂಟು ಅದೆಲ್ಲವೂ ಕೂಡ ಕೆಲವೊಮ್ಮೆ ಕೋರ್ಟ್ ಕಚೇರಿಗೆ ಹೋಗಿಯೇ ಬರುತ್ತೆ ತುಂಬ ಸುಲಭದಲ್ಲಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ಕೆಲವರೆಲ್ಲ ಈ ಒಂದು ನಲ್ವತ್ತರವರೆಗೆ ಕೂಡ ಮನೆ ವಿಚಾರ ಜಾಗದ ವಿಚಾರದ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ ಆ ನಂತರ ಹೋಗಿ ಅವರಿಗೆ ಫಾರ್ಚೂನ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ಯಥ ಬರಲ್ಲ ಕನ್ಯಾ ಲಗ್ನದವರಿಗೆ ನೆನ್ಪಿಟ್ಕೊಳ್ಳಿ ಕನ್ಯಾ ಲಗ್ನದವ್ರಿಗೆ ಇರುವಂತಹ ಆ ವೇ ಏನುಂಟು ಹೋಗುವಂಥ ವೇ ಆ ವೇ ಬಂದು ಮಕ್ಕಳನ್ನು ಚೆನ್ನಾಗಿ ನೋಡೋದು ವಿದ್ಯಾ ದಾನ ಮಾಡೋದು ಸ್ಕೂಲಿಗೆ ಅನುದಾನವನ್ನು ಕೊಡುವುದು ಮಕ್ಕಳಿಗೆ ಏನಾದರೂ ಮಾಡಿ ನಿಮ್ಮಿಂದ ಮಾಡಿ ರೈಟ್ ಆದರೆ ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಅವರಿಗೆ ತುಂಬ ರಹಸ್ಯಗಳನ್ನು ಬಿಟ್ಟು ಕೊಡದೇ ಇರುವುದು ನಿಮ್ಮ ರಹಸ್ಯಗಳನ್ನ ಅವ್ರಿಗೆ ಗೊತ್ತಾಗಬಾರ್ದು ಅವರಿಗೆ ಓಕೆನಾ ಇಲ್ಲಾಂದ್ರೆ ನಿಮಗೆ ಇವತ್ತಲ್ಲ ನಾಳೆ ದೋಕ ದೋಕ ಹಂಡ್ರೆಡ್ ಪರ್ಸೆಂಟ್ ದೋಖಾನೆ ಸೊ ಅದನ್ನು ನೆನ್ಪಿಟ್ಕೊಳ್ಬೇಕು ಕನ್ಯಾ ಲಗ್ನದವ್ರು ಯಾವತ್ತಿದ್ರು ಕೂಡ ಆನಂದ ಸುಳ್ಳು ಹೇಳಬಾರ್ದು ಅಷ್ಟೇ ಸುಳ್ಳು ಹೇಳಲಿಲ್ಲ ಅಂದರೆ ನಿಮ್ಮ ನಲ್ವತ್ತರಿಂದ ನಲವತ್ತೊಂಬತ್ತು ಸೀರೀಸ್ ಉಂಟಲ್ಲೋ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಫಾರ್ಚುನೇಟ್ ಕೊಟ್ಟದಲ್ವ ಕೊಡುತ್ತಲ್ಲವಾ ಫಾರ್ಚುನ್ ಬರುತ್ತಲ್ಲೋ ನಿಮಗೆ ಅಭಿವೃದ್ಧಿ ಬರುತ್ತಲ್ಲೋ ನಿಮಗೆ ಅಬಂಡೆನ್ಸ್ ಬರುತ್ತಲ್ಲೋ ನಿಮಗೆ ರಾಹು ಏನೆಲ್ಲ ಮಾಡ್ತಾನೆ ರೈಟ್ ರೈತಾನೆ ಅರ್ಥ ಆಗುತ್ತಾ ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೇ ನೀವು ಉಲ್ಟಾದರೆ ಇಲ್ಲೋದಾಗ ನಮಗಂತೂ ಗೊತ್ತಿಲ್ಲ ಮತ್ತೆ ನಿಮ್ಮನ್ನು ದೇವರೇ ಕಾಪಾಡಬೇಕು ಓಕೆನಾ ತಿಳಿಸಬೇಕಂದ್ರೆ ನಾವು ಕ್ಲಾಸ್ ಎಲ್ಲ ಮಾಡ್ತಾ ಇರ್ತೇವೆ ಅಲ್ವಾ ಯಾಕೆ ನಿಮಗೆ ಈ ಪರಿಸ್ಥಿತಿ ಬಂದಿದೆ ಯಾಕೆ ಅನುಭವಿಸ್ತಾ ಇದ್ದೀರಾ ಅದನ್ನ ಕ್ಲೆನ್ಸಿಂಗ್ ಮಾಡ್ಲಿಕ್ಕೆ ನೀವೇನು ಮಾಡಬೇಕು ಅತಿ ಸುಲಭವಾದ ಅಲ್ಲಿಗೆ ಆ ಒಂದು ದಾನ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಕ್ಲೆನ್ಸಿಂಗ್ ಪಾರ್ಟ್ ಇರ್ಬೋದು ಅದನ್ನು ಹೇಗೆ ನೀವು ಕ್ಲೆನ್ಸ್ ಮಾಡ್ಕೊಳ್ಬೇಕು ಅದನ್ನು ತಿಳಿಸೋಕೆ ಪ್ರಯತ್ನ ಮಾಡಿದೆ ಹಾಗೇನಾಗುತ್ತೆ ಆ ಮನುಷ್ಯರಿಗೆ ಅರ್ಥ ಆಗುತ್ತೆ ನಾನು ಲೈಫಲ್ಲಿ ಏನಪ್ಪ ತಪ್ಪು ಮಾಡ್ಕೊಂಡಿದ್ದೇನೆ ನನ್ನೇನು ತಪ್ಪಾಗಿದೆ ಅಂತರಂಗಕ್ಕೆ ಹೋಗಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದೆ ನಾನು ಎಲ್ಲಿ ತಪ್ಪಿ ಬಿದ್ದಿದ್ದೇನೆ ಅಂತ ಅದನ್ನು ಸರಿ ಮಾಡ್ಕೊಳ್ತಾನೆ ಅಂತ ಆಟೋಮೆಟಿಕ್ಲಿ ನಮ್ಮ ಮಾತನ್ನು ಕೇಳಿಸ್ಕೊಂಡು ಅದನ್ನು ಸರಿ ಮಾಡಿಕೊಂಡಾಗ ಏನಾಗುತ್ತೆ ಅವನಿಗೆ ದಾರಿ ಕಂಡು ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಲೈಫಲ್ಲಿ ಅದೇನು ಸಮಸ್ಯೆ ಉಂಟು ಆತನ ನಿವಾರಣೆ ಮಾಡ್ತಾರೆ ರೈಟ್ ತಾನೆ ಸೊ ಇದು ನಮ್ಮ ಜ್ಯೋತಿಷದ ಟೆಕ್ನಿಕ್ ಅಂತ ಹೇಳಿ ಅದಕ್ಕೋಸ್ಕರ ಈ ಟೆಕ್ನಿಕ್ ಅನ್ನು ಕಲಿಬೇಕಂದವರು ಕ್ಲಾಸ್ಗೆ ಜಾಯ್ನ್ ಆಗಬೇಕಾಗುತ್ತೆ ಸೊ ಜಾಯ್ನ್ ಆದರೆ ತುಂಬ ಒಳ್ಳೆ ರೀತಿ ಕಲೀಲಿಕ್ಕೆ ನಿಮಗಂತೂ ಸಿಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಫಾರ್ಚೂನ್ ಎಲ್ಲಿಂದ ಬರುತ್ತೆ ರೈಟ್ ತಾನೆ ಫಾರ್ಚುನರ್ ಗಾಡಿ ಕೂಡ ಇರ್ಬೋದು ಫಾರ್ಚೂನ್ ಕೂಡ ಇರ್ಬೋದು ಓಕೆನಾ ಎಲ್ಲಿಂದ ಬರುತ್ತೆ ಅದು ಕನ್ಫರ್ಮ್ ಆಗಲಿ ಸ್ಟಾರ್ಟ್ ಓಕೆನಾ ಹಾಗಾದ್ರೆ ಕನ್ಯಾ ಲಗ್ನದವರಿಗೆ ಇವತ್ತು ಹೇಳಿದೆ ನಾನು ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಬಹಳ ಫೇವರಬಲ್ ರಿಸಲ್ಟ್ ಬರುತ್ತೆ ನಿಮಗೆ ಲೈಫಲ್ಲಿ ನಾವು ಎಂಜಾಯ್ ಮಾಡಲಿಕ್ಕೆ ಲೈಫನ್ನು ಎಂಜಾಯ್ ಮಾಡ್ತೀರಾ ಒಂದಷ್ಟು ಜನರ ಜೊತೆ ಬರ್ತಿರ್ತೀರಾ ಒಂದಷ್ಟು ಜನರ ಜೊತೆಗೆ ಖುಷಿ ಖುಷಿಯಾಗಿರ್ತೀರಾ ನಿಮ್ಮ ಮನೆಯಲ್ಲಿ ಸಮೇತ ಖುಷಿ ಖುಷಿ ಆತ ಹೊಲಿದು ಬಿಡ್ತಾನೆ ರೈತನೇ ಕನೆಕ್ಟ್ ಆಗ್ತಾನೆ ಡೈರೆಕ್ಟಾಗಿ ಕನೆಕ್ಟ್ ಆಗ್ತಾನೆ ಓಕೆನಾ ಅರ್ಥ ಮಾಡಿಕೊಂಡ್ರೆ ಫೇವರಬಲ್ದ ರಿಸಲ್ಟನ್ನು ಪಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ನೆಕ್ಸ್ಟ್ ಬಂದ ಮೇಡಮ್ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಿದೆ ರೈಟ್ ತಾನೆ ಓಕೆನಾ ಲಗ್ನ ಅಲ್ವಾ ತುಲಾ ರಾಶಿ ತುಲಾ ಲಗ್ನ ರೈಟ್ ತಾನೆ ನೈಸರ್ಗಿಕ ಜನ್ಮಗುಂಡಲಿಯ ಸೆವೆಂತ್ ಹೌಸ್ ಏಳನೇ ಮನೆ ರೈತನೇ ಏಳನೇ ಮನೆ ಇದು ಬಂದು ತುಲಾರಾಶಿ ರೈತನ್ ತುಲಾರಾಶಿ ಅಂದರೆ ಅದು ಪಾರ್ಟ್ನರ್ಶಿಪ್ಗೆ ಸಂಬಂಧಪಡ ಓಕೆನಾ ನಿಮ್ಮ ಪಾರ್ಟ್ನರ್ ನಿಮ್ಮ ಪತ್ನಿ ಅಥವಾ ಪತಿ ನಿಮ್ಮ ತುಲಾರಾಶಿ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ತುಲಾರಾಶಿ ನಿಮ್ಮ ಟೋಟಲ್ ಬಿಸ್ನೆಸ್ಸೇ ತುಲಾರಾಶಿ ನಿಮ್ಮ ಸೋಷಲ್ ಕನೆಕ್ಷನ್ ತುಲಾರಾಶಿ ನಿಮ್ಮ ವಿದೇಶ ಪ್ರಯಾಣ ತುಲಾರಾಶಿ ನಿಮ್ಮ ಎಲ್ಲ ಲೆಕ್ಸುರಿ ತುಲಾರಾಶಿ ನೀವು ಹಾಕ್ಕೊಟ್ಟು ಹಾಕ್ಕೊಳ್ಳುವಂಥ ಬಟ್ಟೆ ಏನುಂಟು ಅದು ಬಂದು ತುಲಾರಾಶಿ ನಿಮ್ಮ ಪತ್ನಿ ಹೇಗಿರ್ತಾಳೆ ಏನಿರ್ತಾ ಅದು ಬಂದು ತುಲಾರಾಶಿ ಪತಿ ಕೂಡ ತುಲಾರಾಶಿನೇ ಅದರಲ್ಲಿ ಕುಜಾನನ್ನು ಆ್ಯಡ್ ಮಾಡಬೇಕಾಗುತ್ತೆ ಕುಜಾನನ್ನು ಅಂದರೆ ಪತಿಕಾರಕ ಕುಜ ಇರ್ತಾನೆ ಕುಜನನ್ನು ಕೂಡ ಆ್ಯಡ್ ಮಾಡಿ ತಗೊಳ್ಬೇಕಾದಂತಹ ಅನಿವಾರ್ಯತೆ ತುಲಾರಾಶಿ ನೋಡಿ ಜಾತಕದಲ್ಲಿ ಎಲ್ಲ ರಾಶಿಗಳಿಗಿಂತಲೂ ರಿಚ್ ಆಗಿರುವಂಥ ರಾಶಿ ಎಲ್ಲ ಪ್ರಾಸ್ಪರಿಟಿಯನ್ನು ಒಳಗೊಂಡಿರುವಂಥ ರಾಶಿ ಬಹಳ ರಿಚ್ ಆಗಿರುವಂಥ ರಾಶಿ ಬಂದು ತುಲಾರಾಶಿ ಬೇರೆ ರಾಶಿ ಇಲ್ಲ ಅರ್ಥ ಆಗುತ್ತೆ ನಿಮಗೆ ಬೇರೆ ರಾಶಿ ಅಲ್ಲ ಓಕೆನಾ ಅದಕ್ಕೇ ಈ ತುಲಾರಾಶಿ ಈ ಮಿಥುನ್ ರಾಶಿ ಈ ಕುಂಭರಾಶಿ ಜಾತಕದಲ್ಲಿ ಬಹಳ ಫೇವರೇಬಲ್ದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅಲ್ವಾ ನಿಮ್ಮ ಜಾತಕದಲ್ಲಿ ಯಾರೆಲ್ಲ ಇರ್ತಾರಲ್ಲ ಇರ್ತಾರಲ್ವ ಅವ್ರಿಗೇನಾಗುತ್ತೆ ಅವ್ರ ಜಾತಕದಲ್ಲಿ ಎಲ್ಲೊಂದು ಕಡೆ ಒಂದು ದಶಾಭುಕ್ತಿ ನಡೆಯುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಅವ್ರಿಗೆ ಯಾವುದೋ ಒಂದು ಪ್ಲಾನೆಟ್ ಅಂತ ಸಿಗ ಬುಧ ದಶೆ ಅಂತ ಉಂಟು ಅಂತ ಇಟ್ಟುಕೊಳ್ಳೋಣ ಈ ಬುಧ ಬಂದು ಯಾವುದೇ ನಕ್ಷತ್ರದ ಮೂರನೇ ಪಾದದಲ್ಲಿ ಬಂದಿದ್ದಾನೆ ಅಂತ ಇಟ್ಟುಕೊಳ್ಳೋಣ ಮೂರನೇ ಪಾದದಲ್ಲಿ ಬಂದಾಗ ಯಾವುದಕ್ಕೆ ಕನೆಕ್ಟ್ ಆಗುತ್ತೆ ಅಥವಾ ಮಿಥುನ್ ರಾಶಿ ಅಥವಾ ತುಲಾರಾಶಿ ಅಥವಾ ಕುಂಭರಾಶಿಗೆ ಕನೆಕ್ಟ್ ಆಗುತ್ತೆ ಆ ಮೂರು ರಾಶಿಗಳು ಕೂಡ ವಾಯುತತ್ವದ ರಾಶಿಗಳು ಆ ಮೂರು ರಾಶಿಗಳು ಕೂಡ ಕಾಮಕ್ಕೆ ಸಂಬಂಧಪಟ್ಟಂಥ ರಾಶಿಗಳು ಕಾಮ ಅಂದರೆ ಕಾಮನೆಗಳನ್ನು ಈಡೇರಿಸುವಂಥ ರಾಶಿಗಳು ಆ ಮೂರು ರಾಶಿಗಳು ಫಾರ್ಚೂನನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ ಬೇಕಾಗಿ ಈ ಕಲಿಯುಗದಲ್ಲಿ ವಿಶೇಷ ರೀತಿಯ ಹಾಗಾದರೆ ನಿಮ್ಮ ಜಾತಕದ ಯಾವುದೇ ಒಂದು ಪ್ಲಾನೆಟ್ಸ್ ಓಕೆ ಯಾವುದೇ ಒಂದು ಪ್ಲಾನೆಟ್ಸ್ ಜಾತ ಯಾವುದೇ ನಕ್ಷತ್ರದ ಮೂರನೇ ಪಾದದಲ್ಲಿ ಬಂದಾಗ ಅಲ್ಲಿ ಅಥವಾ ತುಲಾರಾಶಿ ಅಥವಾ ಮಿಥುನ್ ರಾಶಿ ಅಥವಾ ಕುಂಭರಾಶಿ ಬಂದಿರು ಹಾಗಾದರೆ ಅದರ ದಶಾಭುಕ್ತಿಯಲ್ಲಿ ನಿಮ್ಗೆ ಏನೆಲ್ಲ ನಿಮಗೆ ಬೇಕು ಲೈಫಲ್ಲಿ ಇಚ್ಛೆ ಅದೆಲ್ಲವೂ ಕೂಡ ಫುಲ್ಫಿಲ್ ಆಗುತ್ತೆ ಅದು ಬಹಳ ಅದೃಷ್ಟವಂತರಿಗೆ ಬರುವಂಥದ್ದು ತುಂಬ ಮಂದಿಗೆ ಬಂದಿರುವುದಿಲ್ಲ ತುಂಬ ಮಂದಿಗೆ ಏನಾಗುತ್ತೆ ಅಥವಾ ನಾಲ್ಕನೇ ಪಾದದಲ್ಲಿ ಬಂದಿರ್ತದೆ ಅಥವಾ ಒಂದನೇ ಪಾದ ಅಥವಾ ಎರಡನೇ ಪಾದ ಮೂರನೇ ಪಾದ ರ್ಯಾರ್ ಓಕೆ ಯಾರಿಗೆ ಬಂದಿದೆ ಇವತ್ತಲ್ಲ ನಾಳೆ ಗೆಲ್ತಾರೆ ಅವರು ಅಷ್ಟೇ ಅದನ್ನು ಮಿಸ್ಯೂಸ್ ಅಂತ ಹೋಗ್ಬೋದು ಯಾಕಂದರೆ ಅಲ್ಲಿ ಏನಾಗುತ್ತೆ ಈ ಮೂರು ರಾಶಿಗಳು ಉಂಟಲ್ಲ ಅಲ್ಲಿ ಮೂರು ರಾಶಿಗಳು ಕೂಡ ರಾಶಿಗಳಲ್ಲಿ ಕೂಡ ಶನಿ ಮತ್ತು ರಾಹುವಿನ ಪ್ರಭಾವ ವಿಶೇಷ ರೀತಿಯಲ್ಲಿರುವಂಥದ್ದಲ್ಲ ಶನಿ ಮತ್ತು ರಾಹು ಮತ್ತು ಬುಧ ಓಕೆ ಶನಿ ರಾಹು ಬುಧ ಅದರ ಬುಧನಿಂದ ಒಂದರಲ್ಲಿ ಬರುತ್ತೆ ಬಟ್ ಶನಿ ಮತ್ತು ರಾಹುವಿನ ಕನೆಕ್ಷನ್ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಮಿಥುನ್ ರಾಶಿಯಲ್ಲಿ ನೋಡಿ ಮಿಥುನ್ ರಾಶಿಯಲ್ಲಿ ಆರಿದ್ರ ನಕ್ಷತ್ರ ಬರ್ತದೆ ಅದು ಬಂದು ರಾಹುವಿಗೆ ಸಂಬಂಧಪಟ್ಟದ್ದು ರೈಟ್ ತಾನೇ ತುಲಾರಾಶಿಯಲ್ಲಿ ಸ್ವಾತಿ ನಕ್ಷತ್ರ ಬರ್ತದೆ ಅದು ಬಂದು ರಾಹುವಿಗೆ ಸಂಬಂಧಪಟ್ಟದ್ದು ರೈಟ್ ತಾನೇ ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರ ಬರ್ತದೆ ಅದು ಬಂದು ರಾಹುವಿಗೆ ಸಂಬಂಧಪಟ್ಟದ್ದು ರೈಟ್ ತಾನೇ ಓಕೆನಾ ಈಗ ರಾಹು ಬಂದುಬಿಟ್ಟ ರಾಹು ಮಹಾರಾಜ ಓಕೆ ರಾಹು ನಾಳೆ ನಮ್ಮ ಫ್ಯೂಚರ್ ಆತ ಅಲ್ವಾ ಏನು ಬೇಕಾದರೂ ಕೊಡಬಲ್ಲ ಆತ ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ಆ ಪ್ರಾಸ್ಪರಿಟಿಯನ್ನು ಹೇಗೆ ಬೇಕಾದ್ರೆ ತಂದುಕೊಡಬಲ್ಲ ಕ್ಯಾಪಬಿಲಿಟಿ ಕೆಪಬಿಲಿಟಿ ರಾಹುಗಿದೆ ಆತ ಬಂದುಬಿಟ್ಟ ಓಕೆ ಆನಂತರ ನಿಮ್ಮ ಮೂರನೇ ಮನೆ ಅಧಿಪತಿ ಬಂದು ಬುಧ ರೈಟ್ ತಾನೆ ಆನಂತರ ಏಳನೇ ಮನೆ ಅಧಿಪತಿ ಬಂದು ಶುಕ್ರ ಮತ್ತು ಏಳನೇ ಮನೆಯಲ್ಲಿ ಅಂದರೆ ತುಲಾರಾಶಿಯಲ್ಲಿ ಶನಿ ಮಹಾರಾಜ ಹುಚ್ಚಾನಾಗಿ ಬಿಡ್ತಾನೆ ಯಾಕಂದರೆ ಶನಿ ಬಂದು ನ್ಯಾಯಕ್ಕೆ ಕಾರಕ ನ್ಯಾಯದ ರಾಶಿಯಲ್ಲಿ ಹುಚ್ಚನಾಗಿ ಬಿಡ್ತಾನೆ ಆತ ರೈಟ್ ತಾನೆ ಆನಂತರ ನಿಮ್ಮ ಕುಂಭರಾಶಿಯಲ್ಲಿ ಆಲ್ರೆಡಿ ರಾಹುನೇ ಅದರ ಆಧಿಪತ್ಯ ಆನಂತರ ಅಲ್ಲಿ ಶನಿ ಮಹಾರಾಜ ಕೂಡ ಇರ್ತಾನೆ ಓಕೆನಾ ಹಾಗಾದರೆ ಶನಿ ರಾಹು ಶನಿ ರಾಹು ಶುಕ್ರ ಬುಧ ಇವರ ಮೇಲಾಟ ತಾನೆ ಮೂರರಲ್ಲಿ ಕೂಡ ರೈಟ್ ತಾನೆ ಎಲ್ಲವೂ ಕೂಡ ಕಲಿಯುಗದ ಪ್ಲಾನೆಟ್ಸ್ ಅದು ರೈಟ್ ಅರ್ಥ ಆಯ್ತಾ ಅಲ್ಲಿ ಅಲ್ಲಿ ಗುರು ಇಲ್ಲ ಅಲ್ಲಿ ಚಂದ್ರ ಇಲ್ಲ ಅಲ್ಲಿ ಮಂಗಳ ಇಲ್ಲ ಅಲ್ಲಿ ಸೂರ್ಯ ಇಲ್ಲ ಯಾರು ಕೂಡ ಇಲ್ಲ ಅರ್ಥ ಆಯ್ತಾ ಸೂರ್ಯ ಸಪ್ತಮದಲ್ಲಿ ಒಂದು ನೀಚನಾಗಿ ಬಿಡ್ತಾನೆ ಆಗೋದಿಲ್ಲ ತನಗೆ ರೈಟ್ ಆತ ತನ್ನ ಬಲ ಕಾಳ್ಕೊಂಡು ಬಿಡ್ತಾನೆ ಇಂಥ ಪರಿಸ್ಥಿತಿ ಅರ್ಥ ಆಗುತ್ತೆ ನಿಮಗೆ ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಒಂದು ಜಾತಕದಲ್ಲಿ ದಶಾಭಕ್ತಿ ನಡಿಬೇಕಂತ ಸಂದರ್ಭದಲ್ಲಿ ಯಾವುದೇ ಒಂದು ಪ್ಲಾನೆಟ್ಸ್ ಯಾವುದೇ ನಕ್ಷತ್ರದಲ್ಲಿ ಮೂರನೇ ಪಾದದಲ್ಲಿ ಬಂದ್ಬಿಡ್ತು ಆತ ಆ ಸಂದರ್ಭದಲ್ಲಿ ಗೆಲ್ ಗೆದ್ದು ಬಿಡ್ತಾನೆ ಆತ ವಿಶೇಷ ರೀತಿಯಲ್ಲಿ ಅಲ್ವಾ ಈಗ ಒಂದೇ ಮನೆಯಲ್ಲಿ ಬಂದರೆ ಪ್ರಾಬ್ಲಮ್ ಅಂತೂ ಅಲ್ಲ ಓಕೆ ಅವನಿಗೆ ಧಾರ್ಮಿಕತೆಯಲ್ಲಿ ನಡೆಯಬೇಕಾಗುತ್ತೆ ಒಂದನೇ ಪಾದದಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದಾಗ ಅವನಿಗೆ ಧಾರ್ಮಿಕತೆಯಲ್ಲಿ ನಡಿಬೇಕಾಗುತ್ತೆ ಎರಡನೇ ಪಾದದಲ್ಲಿ ಬಂದಾಗ ಹಣಕಾಸಿನ ಬಗ್ಗೆ ಬಹಳಷ್ಟು ಮಹತ್ವ ಇರ್ತದೆ ಹಣಕಾಸು ಅಂತೂ ಬರ್ತದೆ ಬಟ್ ಸೇವೆ ಮಾಡಬೇಕಾಗುತ್ತೆ ಎರಡನೇ ಎರಡನೇ ಪಾದದಲ್ಲಿ ಬಂದಾಗ ಮೂರನೇ ಪಾದದಲ್ಲಿ ಬಂದಾಗ ಹಾಗಲ್ಲ ಅವನು ವ್ಯಾಪಾರ ಮಾಡಲಿಕ್ಕೆ ನೋಡ್ತಾನೆ ಬಿಸ್ನೆಸ್ ಮಾಡಲಿಕ್ಕೆ ನೋಡ್ತಾನೆ ಇವತ್ತು ಒಂದು ಸಾವಿರ ಉಂಟು ನಾಳೆ ಅದನ್ನು ಹತ್ತು ಸಾವಿರ ಹೇಗಪ್ಪ ಮಾಡೋದು ಅದರ ಬಗ್ಗೆ ಚಿಂತೆ ಮಾಡ್ಕೊಂಡಿರ್ತಾನೆ ರೈಟಾ ಯಾವಾಗಲೂ ತಿರುಗ್ತಾ ಇರ್ತಾನೆ ಗಾಡಿಯಲ್ಲೇ ತಿರುತ್ತಾ ಇರ್ತಾನೆ ಅವನು ಲಕ್ಸುರಿ ಆಗಲಿಕ್ಕೆ ಪ್ರಯತ್ನ ಮಾಡಿ ಇದೊಂದು ವಿಷಯ ಅದೇ ನಾಲ್ಕನೇ ಪಾದದಲ್ಲಿ ಬಂದಂತ ಪ್ಲಾನೆಟ್ಸ್ ಏನ್ ಮಾಡ್ತೇನೆ ನಿಮ್ಮನ್ನ ಪರಿಹಾರಗಳು ಅಲ್ವಾ ಪರಿಹಾರ ಅಂದರೆ ನಿಮಗೆ ಯಾವುದೊಂದು ವಿಚಾರದಲ್ಲಿ ತೊಂದರೆ ಕೊಟ್ಟಿರ್ತಾನೆ ಅದನ್ನು ನೀವು ಪರಿಹಾರ ಮಾಡ್ತಾನೇ ಇರಬೇಕಾಗುತ್ತೆ ರೈಟ್ ಅಲ್ಲಿ ನಿಮಗೆ ಎಲ್ಲೊಂದು ಕಡೆ ಮೋಕ್ಷದ ರಾಶಿ ಅದು ಅಲ್ವಾ ಮೋಕ್ಷಕ್ಕೆ ಸಂಬಂಧ ರಾಶಿಗಳು ಯಾವುದೆಲ್ಲ ಕರ್ಕಟಕ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ಇದು ಮೋಕ್ಷ ಆಗದೆ ಮೋಕ್ಷದ ರಾಶಿಗೆ ಕನೆಕ್ಟ್ ಆಯ್ತು ಈಗ ಹಾಗಾದರೆ ಯಾವುದೋ ಒಂದು ವಿಚಾರ ಮೋಕ್ಷ ಅಥವಾ ಬೇರೆಯವರಿಗೆ ಮೋಕ್ಷ ತೋರಿಸುವಂಥ ಕೆಲಸ ಬೇರೆಯವರ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಆ ಮೂಮೆಂಟಲ್ಲಿಂದು ಮಾಡಿಯೇ ಮಾಡ್ತೀರಾ ಮನೆ ಮಾಡುವಂಥ ಯೋಗ ಡೆಪ್ತ್ ಲೆವೆಲಲ್ಲಿ ನಾಲೆಜನ್ನು ಪಡ್ಕೊಳ್ಳುವಂಥ ಯೋಗ ಟ್ರಾವೆಲಿಂಗ್ ಮಾಡಿಕೊಳ್ಳುವಂಥ ಯೋಗ ತೀರ್ಥಕ್ಷೇತ್ರ ಯಾತ್ರೆಯನ್ನು ದರ್ಶನ ಮಾಡುವಂಥ ಯೋಗ ಅದೆಲ್ಲ ನಿಮ್ಮ ಪಾಲಿಗೆ ಬರುತ್ತೆ ಬಟ್ ನೀವು ಅಷ್ಟು ಅಷ್ಟು ನೀವು ನಾಲೆಜ್ ಅನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಅದರ ಮುಖಾಂತರ ಬೇರೆಯವರ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಯೋಗವಾಗಿ ನಿಮ್ಮ ಪಾಲಿಗೆ ಅದನ್ನು ಮಾಡಿಕೊಳ್ಬೇಕಾದ್ರೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತಾನೇ ಓಕೆ ನಾವು ತುಲಾ ರಾಶಿ ತುಲಾ ತುಲಾ ರಾಶಿ ಲಗ್ನದ ಬಗ್ಗೆ ಮಾತಾಡಿದರೆ ರೈತಾನೆ ಸೊ ರಾಶಿ ನೈಸರ್ಗಿಕ ಜನ್ಮಗುಂಡಲಿ ಏಳನೇ ಮನೆ ತುಲಾ ರಾಶಿ ಏಳನೇ ಮನೆಯಲ್ಲಿ ಬರ್ತದೆ ಕಾಲಪುರುಷನ ಜಾತಕವನ್ನು ತೆಗೆದುಕೊಂಡಾಗ ಈ ತುಲಾ ರಾಶಿ ಬಂದು ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟದ್ದು ಬಿಸ್ನೆಸ್ಗೆ ಸಂಬಂಧಪಟ್ಟದ್ದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಸಂಬಂಧಪಟ್ಟದ್ದು ನಿಮ್ಮ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟದ್ದು ನಿಮ್ಮ ಮಾರ್ಕೆಟಿಂಗ್ ಲೆವೆಲ್ಗೆ ಸಂಬಂಧಪಟ್ಟದ್ದು ಬಾಹ್ಯ ಜಗತ್ತಿಗೆ ಸಂಬಂಧಪಟ್ಟ ು ಅನಂತರ ವಿದೇಶ ಪ್ರಯಾಣ ಮಾಡಿಸುವಂತದ್ದು ಟ್ರಾವೆಲಿಂಗ್ ಮಾಡಿಸುವಂಥದ್ದು ನಿಮ್ಮ ಪ್ಲೇಸರ್ ಅಂತ ಏನು ಅದರಲ್ಲಿ ಇರುವಂತದ್ದು ನಿಮ್ಮ ಡ್ರೆಸ್ ಅಂತ ಏನು ನೀವು ಏನ್ ಡ್ರೆಸ್ ಹಾಕೊಳ್ತೀರಾ ಅದೆಲ್ಲೋ ಕೂಡ ತುಲಾರಾಶಿಗೆ ಸಂಬಂಧಪಟ್ಟಂತೆ ಶುಕ್ರನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ರೈಟ್ ತಾನೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಜಾತಕದಲ್ಲಿ ಮೇಷರಾಶಿ ಅಂತ ಏನುಂಟು ಅದು ಗರೀಬಿ ರಾಶಿ ಅಂತ ಗರೀಬಿ ಅಂತ ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಅಂಥದ್ದೇನು ಪ್ರಾಸ್ಪರಿಟಿ ಇರಲ್ಲ ಮೇಷ ಅದು ಬರೆ ಸ್ಟಾರ್ಟ್ಅಪ್ ರಾಶಿ ಸ್ಟಾರ್ಟಿಂಗ್ ಮಾಡೋದಕ್ಕೆ ಮಾತ್ರ ಮೇಷರಾಶಿ ಬೇಕು ಅದೇ ತುಲಾರಾಶಿ ಅದರ ಎದುರಿಗಿರುವಂಥ ರಾಶಿ ಅದೆಲ್ಲವೂ ಕೂಡ ಲಕ್ಸುರಿಗೆ ಸಂಬಂಧಪಟ್ಟಂತೆ ಅಲ್ವಾ ನಿಮ್ಮ ಮೇಷರಾಶಿ ನಿಮ್ಮ ಅಂಡರ್ ತಾನೆ ಅಂಡರ್ ಗಾರ್ಮೆಂಟ್ಸ್ ಏನು ಹಾಕ್ತೀರಾ ಅದೆಲ್ಲವೂ ಕೂಡ ಮೇಷರಾಶಿ ಅದೇ ನೀವು ಅದರ ಮೇಲಿಂದ ಏನು ಡ್ರೆಸ್ ಹಾಕೊಳ್ತೀರಾ ಮೇಲಿಂದ ಏನು ಚಮಕ ಚಮಕ ಡ್ರೆಸ್ ಹಾಕೊಳ್ತೀರಾ ಅದು ಯಾವ ರೀತಿ ಇರ್ತದೆ ಅದೆಲ್ಲವೂ ಕೂಡ ತುಲಾರಾಶಿ ಇವತ್ತು ನೀವೇನಾದರೂ ಇಸ್ತ್ರಿ ಮಾಡಿದ ಬಟ್ಟೆಯನ್ನೇ ಹಾಕ್ಕೊಂಡಿರ್ತೀರಾ ಕೊಳೆಯಾದ ಬಟ್ಟೆಯನ್ನು ಹಾಕೊಂಡಿರ್ತೀರಾ ಅದರ ಬಗ್ಗೆ ಗಮನನೇ ಕೊಡೋದಿಲ್ಲ ಸೊ ತುಲಾರಾಶಿ ಸರಿ ಇಲ್ಲ ಅಂತ ತುಲಾರಾಶಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಉಂಟು ಅಥವಾ ನಿಮ್ಮ ಶುಕ್ರ ಎಫ್ಲಿಕ್ಷನ್ ಇಲ್ಲಿದ್ದಾನೆ ಶುಕ್ರ ಎಲ್ಲೋ ಒಂದು ಕಡೆ ಪೀಡಿತನಾಗಿದ್ದಾನೆ ಅಂತ ಅದು ಇಂಡಿಕೇಶನ್ ತೋರಿಸಿಕೊಂಡು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತಾರೆ ರೈತನೇ ಓಕೆನಾ ಸಲ್ಲ ನಿಮ್ಮ ಅಪೀರೆನ್ಸ್ ನೋಡ್ಕೊಂಡು ನೋಡ್ಕೊಳ್ಬಹುದು ಜಾತಕದಲ್ಲಿ ಆ ಪ್ಲಾನೆಟ್ಸ್ ಹೇಗಪ್ಪ ಕೆಲಸ ಮಾಡ್ತಂತ ವಿಷಯ ಬೇರೆ ಓಕೆನಾ ಸೊ ಅರ್ಥ ಮಾಡಿ ಓಕೆ ಈ ತುಲಾರಾಶಿ ನಿಮಗೆ ಬಂದಿದೆ ಅಂದಾಗ ಯಾಕೆ ತುಲಾರಾಶಿಯಲ್ಲಿ ಜನನ ರೈಟ್ ಯಾಕೆ ಅಂದ್ರೆ ಈ ಜನ್ಮದಲ್ಲಿ ಒಂದು ಒಳ್ಳೆ ಲಕ್ಸುರಿಯನ್ನು ಅನುಭವಿಸುವಂತ ಯೋಗ ಭಾಗ್ಯ ಭಗವಂತಂತೂ ಕೊಟ್ಟು ಕಳಿಸ್ತಾನೆ ಬಟ್ ಅಲ್ಲಿ ನಿಮಗೆ ತೊಂದರೆ ಕೂಡ ಉಂಟು ತುಂಬಾ ಸುಲಭ ಅಲ್ಲ ತುಲಾರಾಶಿ ಓಕೆ ಪರವಾಗಿಲ್ಲ ತುಲಾರಾಶಿಗೆ ಹನ್ನೆರಡನೇ ಕನ್ಯಾ ರಾಶಿ ಎರಡನೇ ಮನೆ ವೃಶ್ಚಿಕ ರಾಶಿ ತುಂಬ ಸುಲಭ ಅಲ್ಲ ತುಲಾರಾಶಿ ರೈಟ್ ತಾನೇ ಓಕೆ ಅಷ್ಟು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಒಂದು ಖಂಡಿತ ಉಂಟು ತುಲಾರಾಶಿ ಅಧಿಪತಿ ಯಾರಿಗೆ ಶುಕ್ರನಿಗೆ ಸಂಬಂಧಪಟ್ಟದು ಶುಕ್ರ ಯಾರು ಶುಕ್ರಾಚಾರ್ಯರು ಶುಕ್ರಾಚಾರ್ಯರ ಕೈಯಲ್ಲಿ ಏನಿದೆ ಕೊಡಲಿ ಇದೆ ಯಾವಾಗ ಏಟು ಬೀಳುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ರೈಟ್ ಕೊಡಲಿ ಕೊಡಲಿ ಇದೆ ಯಾವಾಗ ಏಟೆಲ್ಲ ಬೀಳುತ್ತೆ ಅಂತ ಹೇಳಿ ಆಗೋದಿಲ್ಲ ಅಂತ ಪರಿಸ್ಥಿತಿ ಇರ್ತದಪ್ಪ ಅದಕ್ಕೋಸ್ಕರ ಇವರ ಪ್ರೀವಿಯಸ್ ಕರ್ಮ ಏನಿರ್ತದೆ ಒಂದು ಕರ್ಮ ಮಾಡಿರ್ತಾರೆ ಪ್ರೀವಿಯಸ್ ಜನ್ಮದಲ್ಲಿ ಒಂದು ಕರ್ಮ ಮಾಡಿ ಆ ಕರ್ಮಕ್ಕೆ ಸಂಬಂಧಪಟ್ಟಂತೆ ಈ ಜನ್ಮದಲ್ಲಿ ಹಲವಾರು ರೀತಿಯ ತೊಂದರೆಗಳನ್ನು ಅನುಭವಿಸುತ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಇವರು ವಿಶೇಷ ರೀತಿಯಲ್ಲಿ ಇವರ ವಿಶೇಷ ರೀತಿಯಲ್ಲಿ ಇವರು ಏನು ಮಾಡಿರ್ತಾರೆ ಒಂದನೇದಾಗಿ ಇವರಿಗೆಲ್ಲ ಬಿಸ್ನೆಸ್ಸಿಗೆ ಆಗಿ ಬರಲ್ಲ ಇವರು ಕೂಡ ಚಿಕ್ಕ ಮಕ್ಕಳಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿರ್ತಾರೆ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಿಗೆ ಸಂಬಂಧ ತೊಂದರೆಯನ್ನು ಕ್ರಿಯೇಟ್ ಮಾಡಿರ್ತಾರೆ ಆನಂತರ ಬಹಳಷ್ಟು ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡಿರ್ತಾರೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಒಂದಷ್ಟು ಜನಕ್ಕೆ ತೊಂದರೆಯನ್ನು ಕೊಟ್ಟಿರ್ತಾರೆ ಒಂದಷ್ಟು ಜನರ ಮಧ್ಯೆ ವೈಷಮ್ಯವನ್ನು ಬೆಳೆಸಿರ್ತಾರೆ ಅದಕ್ಕೋಸ್ಕರ ತುಲಾರಾಶಿಯಲ್ಲಿ ಜನನಾಗಿರ್ತದೆ ಅದಕ್ಕೋಸ್ಕರ ನಿಮಗೆ ತುಲಾರಾಶಿಯಲ್ಲಿ ಜನನಾದಾಗ ಬಲೆ ತುಲಾ ರಾಶಿ ಬಲೆ ಲಕ್ಸುರಿ ರಾಶಿ ನೋಡೋಣ ಬಿಸ್ನೆಸ್ ಮಾಡಿ ತೋರಿಸಿ ನೀವು ರೈಟಾ ಬಿಸ್ನೆಸ್ ಮಾಡಿ ತೋರಿಸಿ ಅದರಲ್ಲಿ ಉನ್ನತ ಮಟ್ಟ ಬೆಳೆಸಿ ತೋರಿಸಿ ನೀವು ಮತ್ತೆ ನೋಡೋಣ ಏನಾಗುತ್ತೆ ಅಂತ ರೈಟ್ ತಾನೆ ಅಲ್ಲಿ ಆ ಮಟ್ಟಕ್ಕೆ ಹೋಗಿದ್ದವರು ಯಾವಾಗ ನೋಡಿ ಬಿಸ್ನೆಸ್ ಮಾಡಿದ್ರು ಅದು ಫೇಲ್ಯೂರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಸ್ನೆಸ್ ಮುಂದುವಳಿಗೆ ಅಷ್ಟು ಸುಲಭದಂತೂ ಬಿಡುವುದಿಲ್ಲ ನಿಮ್ಮನ್ನು ರೈಟ್ ತಾನೆ ಕಮ್ಯುನಿಕೇಶನ್ ತುಂಬ ಸುಲಭ ಅಂತ ಕಂಡಿದ್ದಲ್ಲ ಮಾತು ಮಾತಿನಲ್ಲೇ ಜಗಳ ಆರೋಗ್ಯದ ಸಮಸ್ಯೆ ಬಿಸ್ನೆಸ್ ನಡೀಲಿಕ್ಕೆ ಬಿಡುವುದಿಲ್ಲ ಗ್ರಾಹಕರೇ ಬರೋದಿಲ್ಲ ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತೀರ ಎಲ್ಲೊಂದು ಕಡೆ ತುಲಾ ಲಗ್ನದಲ್ಲಿ ಜನನಾದವು ರೈಟ್ ತುಲಾ ಲಗ್ನ ನಿಮ್ಗೆ ಲಕ್ಸುರಿ ಅಂತೂ ಬರಬೇಕು ನಿಮಗೆ ಇಲ್ಲ ಅಂತೇನಿಲ್ಲ ಮದುವೆ ಆದ ನಂತರ ಜೀವನಂತೂ ಲಕ್ಸುರಿಗೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾದರೂ ಒಂದು ವಿಚಾರಗಳು ಅಲ್ಲಿಂತೂ ಇದ್ದೇ ಇರ್ತವೆ ನೀವು ಆ ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡಾಗ ಬಿಸ್ನೆಸ್ ಮಾಡಿ ತೋರಿಸಿ ಕಮ್ಯುನಿಕೇಷನ್ ಮಾಡಿ ತೋರಿಸಿ ಕಮ್ಯುನಿಕೇಟ್ ಮಾಡಿ ನೀವು ಮಕ್ಕಳ ವಿಚಾರದಲ್ಲಿ ತುಂಬ ಚೆನ್ನಾಗಿ ಪ್ರೊಸೀಡಾಗಿ ನೋಡಿ ನೀವು ನೋಡೋಣ ನಿಮಗೆ ಬರುತ್ತಾ ಇಲ್ಲವೋ ತೊಂದರೆ ಅಂತ ಅಲ್ಲ ಬರುತ್ತೆ ತಾನೆ ಹೋಗೇನ ತೊಂದರೆ ಆಗುತ್ತೆ ತಾನೆ ಕೆಲವರಿಗೆಲ್ಲ ಮಕ್ಕಳೇ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಕೆಲವರಿಗೆಲ್ಲ ನರದವ್ರ ಬಲ್ಯ ನರಕ್ಕೆ ಸಂಬಂಧ ತೊಂದರೆಗಳು ಕೆಲವರಿಗೆ ಬೆಡ್ರೂಮ್ ಲೈಫೆ ಎಲ್ಲ ಬೆಡ್ರೂಮಲ್ಲಿ ಹೊತ್ತುಕೊಳ್ಳಿ ಜಗಳ ಸ್ಟಾರ್ಟ್ ಆಗುತ್ತೆ ತಾನೆ ಅಂತ ಪರಿಸ್ಥಿತಿ ಇವರಿಗೆಲ್ಲ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಬಹಳಷ್ಟು ಬುದ್ಧಿ ಕಲಿಸ್ಬಿಡ್ತದೆ ಅದು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸೀರೀಸ್ ಏನು ಬರುತ್ತಲ್ವಾ ಬಹಳಷ್ಟು ನೀಚತನವನ್ನು ತೋರಿಸ್ಬಿಡ್ತದೆ ಬಹಳಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡಿದೆ ಪಾಪ ಹೇಳಿಕ್ಕಿರಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಮಾಡುತ್ತೆ ತುಲಾ ಲಗ್ನದವರಿಗೆ ಬೇಕಾದ್ರೆ ನೋಡ್ಕೊಳ್ಳಿ ಟ್ವೆಂಟಿ ಟು ಟ್ವೆಂಟಿ ನನ್ನ ಸೀರೀಸ್ ಹೇಗೆ ಉಂಟು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಆ ಏಜ್ ಸೀರೀಸ್ ಹೇಗಪ್ಪ ವರ್ಕ್ ಆಗುತ್ತೆ ನಿಮಗೆ ಸೊ ಟ್ರೈ ಮಾಡಿ ನೋಡಿ ಆಗ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಕುಟುಂಬದವರು ನಿಮ್ಮ ಹಿತೈಷಿಗಳು ಹೇಗೆಲ್ಲ ನಿಮ್ಮನ್ನು ಡೌನ್ ಮಾಡಲಿಕ್ಕೆ ನೋಡಿದ್ದಾರೆ ಹೇಗೆಲ್ಲ ನಿಮ್ಮನ್ನು ಇನ್ಸಲ್ಟ್ ಮಾಡಲಿಕ್ಕೆ ನೋಡಿದ್ದಾರೆ ಹೇಗೆಲ್ಲ ತೊಂದರೆಯನ್ನು ಕೊಟ್ಟಿದ್ದಾರೆ ಮದುವೆ ಜೀವನಕ್ಕೆ ಸಂಬಂಧ ಮಾಡಿ ಅಥವಾ ಮದುವೆ ಆಗಲಿಕ್ಕೆ ಹೋದಾಗ ಎಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಎಷ್ಟೆಲ್ಲ ವಲ್ಗರ್ ವಾಟ್ಸ್ಗಳನ್ನು ಕೇಳಿಸ್ಕೊಂಡಿದ್ದಾರೆ ಎಲ್ಲ ಗೊತ್ತಾಗುತ್ತೆ ತಾನೆ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿ ತುಲಾ ಲಗ್ನದರಲ್ಲ ಅಲ್ಲೋ ಆ ತುಲಾ ಲಗ್ನದ ಜನನಂತೂ ಹೌದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಲಕ್ಸುರಿನ ಅನುಭವಿಸಬೇಕು ಹೌದು ಬಟ್ ಅದಕ್ಕೆ ಸಮಯ ಬರಬೇಕಾಗುತ್ತೆ ಯಾಕೆ ನಿಮಗೆ ಮೂವತ್ತೈದನೇ ವಯಸ್ಸು ಮಿನಿಮಮ್ ಮೂವತ್ತೈದು ಆಗಬೇಕು ಆ ನಂತರ ಹೋಗಿ ನಿಮಗೆ ಲೈಫಲ್ಲಿ ಸೆಟಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೀರಾ ಅದಕ್ಕಿಂತ ಮುಂಚೆ ಆಗಲ್ಲ ಅದಕ್ಕಿಂತ ಮುಂಚೆ ಬಹಳಷ್ಟು ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾನೆ ಇರ್ತೀವಿ ಏನೋ ತೊಂದರೆಗಳು ಇರ್ತವೆ ಮೂವತ್ತರಿಂದ ಮೂವತ್ತೊಂಬತ್ತು ನಮ್ಮ ನಮ್ಮ ತುಲಾ ಲಗ್ನದವರಿಗೆ ತರ್ಟಿ ಟು ತರ್ಟಿ ನೈನ್ ಏಜ್ ಸಿರೀಸ್ ಏನು ನೋಡಿ ಈಸ್ ದ ಮೋಸ್ಟ್ ಫೇವರಬಲ್ ತುಂಬ ಚ ಅಲ್ಲಿನೇ ನಿಮ್ಮ ಫಾರ್ಚೂನ್ ಕ್ರಿಯೇಟ್ ಆಗೋದು ಅಲ್ಲಿನೇ ನಿಮ್ಮ ಭಾಗ್ಯ ಕ್ರಿಯೇಟ್ ಆಗೋದು ತರ್ಟಿ ಟು ತರ್ಟಿ ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಬುದ್ಧಿ ಬಂದಿದೆ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಏನು ಅನುಭವಿಸ್ತೀರ ಅದೆಲ್ಲ ಬುದ್ಧಿ ಬಂದಿದೆ ಅದನ್ನೆಲ್ಲವನ್ನು ಕೂಡ ನಿಮ್ಮ ಜತನದ ನಿಮ್ಮ ನಿಮ್ಮ ಮನಸ್ಸಲ್ಲಿಟ್ಟುಕೊಂಡಿದ್ದೀರಾ ಅಲ್ವಾ ಹಾಗಾದರೆ ಆ ರೀತಿ ನಾನು ಮಾಡಬಾರ್ದು ಎನ್ನುವಂತಹ ಒಂದು ಆ ಥಾಟ್ಸ್ ನಿಮ್ಮಲ್ಲಿ ಬಂದಿರ್ತದೆ ಅದಕ್ಕೆ ತರ್ಟಿ ಟು ತರ್ಟಿ ನೈನ್ ಏಜ್ ಸೀರೀಸ್ ಬಂದಾಗ ನಿಮ್ಮಲ್ಲಿ ಫಾರ್ಚ್ಯೂನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಅಥವಾ ಮನೆಯಿಂದ ದೂರ ಹೋಗ್ತೀರಾ ಟ್ರಾವೆಲಿಂಗ್ ಮಾಡ್ತೀರಾ ಒಂದು ಕಡೆ ಇರ್ತೀರಾ ನಿಮ್ಮನ್ನು ನೀವು ಬೆಳೆಸ್ಕೊಳ್ತೀರಾ ನಿಮಗೆ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತರ್ಟಿ ಟು ತರ್ಟಿ ನೈನೇ ನಮ್ಮ ತುಲಾಲಗ್ನದವರೆಗೆ ಇಸ್ ಅ ಮೋಸ್ಟ್ ಫೇವರಬಲ್ ಪೀರಿಯಡ್ ಅಂತ ಹೇಳ್ತಾನೆ ಭಾಳ ಚೆನ್ನಾಗಿ ವರ್ಕ್ ಆಗುವಂಥ ರೈಟ್ ತಾನೆ ಅದರ ಜೊತೆಗೆ ಈಗ ನೋಡಿ ಈಗ ಏನು ಮಾಡಬೇಕಾಗುತ್ತೆ ನೀವು ನೀವು ಸಣ್ಣ ಮಕ್ಕಳನ್ನು ಬೆಳೆಸುವಂಥ ಕೆಲಸ ಮಾಡಬೇಕಾಗುತ್ತೆ ಸಣ್ಣ ಮಕ್ಕಳಿಗೆ ಸ್ವೀಟ್ಸ್ಗಳನ್ನು ತಂದು ಕೊಡಿ ಅಂತ ಹೇಳ್ತೇನೆ ಸಣ್ಣ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಮತ್ತು ಎಲ್ಲಾದರೂ ಎಲ್ಲಿ ಕೂಡ ಯಾವುದೇ ಕಾರಣಕ್ಕೂ ನೀವು ಆ ಒಂದು ಏನು ಹೇಳ್ತಾರಲ್ಲ ಶತ್ರು ಕಾಟವನ್ನು ಬೆಳೆಸ್ಕೊಳ್ಳಿಕ್ಕೆ ಹೋಗಬಾರ್ದು ಆನಂತರ ಯಾವುದೇ ಕಾರಣ ಕೂಡ ಬೇರೆಯವರ ಮಧ್ಯೆ ವಿಷ ಬೀಜಗಳನ್ನು ಬಿತ್ತುವಂಥ ಕೆಲಸವನ್ನು ತುಲಾಲಗ್ನೂ ಮಾಡಲೇಬಾರ್ದು ನೀವು ಮಾಡಿದ್ರಿ ನಿಮಗೆ ಈ ಲೈಫಲ್ಲಂತೂ ಮುಂದೆ ಬರಲಿಕ್ಕಿಲ್ಲ ಅದು ಬಿಡುವುದಿಲ್ಲ ನಿಮ್ಮನ್ನು ರೈಟ್ ತಾನೆ ಅದಕ್ಕೆ ಜಾತಕದಲ್ಲಿ ನೋಡಿ ನೀವು ಏನೇ ಮಾಡಿದ್ರು ಕೂಡ ನಿಮ್ಮ ಜಾತಕದ ಬುಧ ಮಹಾರಾಜ ಏನಿರ್ತಾನೆ ಶುಕ್ರ ಬೇಕಾದ ಹೇಗೆ ಇಲ್ಲಿ ಬುಧ ನಿಮ್ಮ ಎಫ್ಲಿಕ್ಷನ್ ಲ್ಲಿ ಬಂದೇ ಬರ್ತಾನೆ ಆತ ಪೀಡಿತನಾಗಿಯೇ ಆಗಿರ್ತಾನೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಹೌದಾಲ್ವಂತ ಯಾತೋ ಶತ್ರು ರಾಶಿಯಲ್ಲಿ ಬಂದಿರ್ತಾನೆ ಶತ್ರುಗಳ ಜೊತೆಗೆ ಬಂದಿರ್ತಾನೆ ಯಾತೋ ನೀಚನಾಗಿರ್ತಾನೆ ಏನಾದರೂ ಒಂದು ಸಮಸ್ಯೆ ಇರ್ತದೆ ಬುಧನಿಗೆ ಸಂಬಂಧಪಟ್ಟಂತೆ ಅರ್ಥ ಆಯಿತು ನಿಮಗೆ ಅದಕ್ಕೆ ನಿಮ್ಗೆ ಏನಾಗುತ್ತೆ ಈ ಜನ್ಮಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ನಿಮಗೆ ಫಾರ್ಚ್ಯೂನ್ ಅಷ್ಟು ಸುಲಭ ಬರುವುದಿಲ್ಲ ಆನಂತರ ಮಕ್ಕಳ ವಿಚಾರ ಬಿಸ್ನೆಸ್ ವಿಚಾರ ಕಮ್ಯುನಿಕೇಷನ್ ವಿಚಾರ ನಿಮ್ಮ ಕನೆಕ್ಟಿವಿಟಿ ವಿಚಾರ ಅಲ್ವಾ ಆನಂತರ ಇದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ ನೀವು ರೈಟ್ ರೈಟ್ನ ಇದನ್ನೆಲ್ಲ ಇದರಲ್ಲೆಲ್ಲ ನಿಮಗೆ ಒಳ್ಳೆ ರಿಸಲ್ಟನ್ನು ಬಿಡೋದಿಲ್ಲ ಬಿಡುವುದಿಲ್ಲ ಬಿಸ್ನೆಸ್ಸಲ್ಲೊಂದು ವಿಶೇಷ ಇರುತ್ತೆ ನಾನೇನೋ ಬಿಸ್ನೆಸ್ ಮಾಡಬೇಕು ದೊಡ್ಡ ಮಟ್ಟಕ್ಕೆ ಹೋಗಬೇಕು ನಾ ಸುಲಭದಲ್ಲಂತೂ ಬಿಡೋದಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳು ಆ ಮೂಮೆಂಟಲ್ಲಿ ಆಗ್ತಾ ಉಂಟು ಕೆವ್ರಿಗೆ ಏನಾಗುತ್ತೆ ಬೈ ಡಿಫಾಲ್ಟಾಗಿ ಏನೋ ದಾನ ಮಾಡ್ತಾರೆ ಬೈ ಡಿಫಾಲ್ಟಾಗಿ ಮಕ್ಕಳನ್ನು ಸಾಕ್ತಾರೆ ಬೈ ಡಿಫಾಲ್ಟಾಗಿ ಮಕ್ಕಳಿಗೆ ಏನಾದರೂ ಕೊಡೋದು ಆಗೇನಾಗುತ್ತೆ ತೊಂದರೆಗಳು ತನ್ನಿಂದಲೇ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ತನ್ನಿಂದಾನೇ ಆ ತೊಂದರೆಗಳು ನೋಡಿ ಅದು ಬಹಳ ಚೆನ್ನಾಗಿ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಸೊ ಅದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಇವರು ಪಡ್ಕೊಳ್ಲಿಕ್ಕ ಪ್ರಯತ್ನ ಅಂತ ಖಂಡಿತ ಮಾಡಿಯೇ ಮಾಡ್ತಾರೆ ಓಕೆನಾ ಗೊತ್ತಾಯ್ತಾ ಸೊ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಬಹಳ ಚೆನ್ನಾಗಿರ್ತದೆ ಲಗ್ನದ ಅವರ ಬಗ್ಗೆ ಓಕೆ ತುಲಾ ಲಗ್ನದವರಿಗೆ ನೋಡಿ ಅವರ ಜಾತಕದಲ್ಲಿ ಶುಕ್ರ ಚೆನ್ನಾಗಿರ್ಬೋದು ಗುರು ಚೆನ್ನಾಗಿ ಯಾರು ಚೆನ್ನ ಬಟ್ ನಿಮ್ಮ ಬುಧ ಚೆನ್ನಾಗಿರಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಬಲ್ಲೇ ಬುಧ ನಿಮ್ಮ ಭಾಗ್ಯಾಧಿಪತಿ ಆತ ರೈಟ್ನೇ ನಿಮ್ಮ ಭಾಗ್ಯಾಧಿಪತಿ ಓಕೆ ತುಲಾ ಲಗ್ನಕ್ಕೆ ಬುಧ ಒಂದು ಭಾಗ್ಯಾಧಿಪತಿ ಆದರೂ ಕೂಡ ಬುಧ ನಿಮ್ಮ ಜಾತಕದಲ್ಲಿ ಪೀಡಿತನಾಗಿರ್ತಾನೆ ಅಫ್ಲಿಕ್ಷನ್ನಲ್ಲಿ ಇರ್ತಾನೆ ಅದಕ್ಕೆ ನಿಮಗೆ ಬಿಸ್ನೆಸ್ ಮಾಡೋಕ್ಕೆ ತುಂಬ ಸುಲಭ ಅಲ್ಲ ಬಿಸ್ನೆಸ್ ಮಾಡೋಕ್ಕೆ ಮುಂದುವರಿಸೋದಿಲ್ಲಾತ ಏನಾದರೂ ಸಮಸ್ಯೆಗಳನ್ನು ಕಾನ್ಫ್ಲಿಕ್ಟನ್ನಲ್ಲಿ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಬಿಸ್ನೆಸ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಹೇಳ್ತಾನೆ ಓಕೆನಾ ತುಲಾ ಲಗ್ನದವರು ಒಡ ಹುಟ್ಟಿದವರು ಚೆನ್ನಾಗಿರ್ತಾರಪ್ಪ ಪರವಾಗಿಲ್ಲ ತುಲಾ ಲಗ್ನವರಿಗೆ ಒಡ ಹುಟ್ಟಿದವರು ಯಾರಿರ್ತಾರೆ ಅವರೆಲ್ಲ ಯಾವುದೋ ಫಾರಿನ್ನಲ್ಲಿ ಇರ್ಬೋದು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರ್ಬೋದು ದೊಡ್ಡ ಮಟ್ಟಿಗೆ ಬೆಳೀತಾ ಇರ್ಬೋದು ಓಕೆ ಪರವಾಗಿಲ್ಲ ತುಂಬ ಚೆನ್ನಾಗಿ ತರ್ಡ್ ಹೌಸ್ ಚೆನ್ನಾಗಿರಬೇಕು ಅಂದರೆ ಪರವಾಗಿಲ್ಲ ಅಂತ ಹೇಳೋದು ಬಿಸ್ನೆಸ್ಗೆ ಸಂಬಂಧ ಮಾಡಿ ಅವರಿಗೆ ಆದರೂ ಪರವಾಗಿಲ್ಲ ಅವರಿಗೆ ಒಳ್ಳೆ ರಿಸಲ್ಟ್ ನಿಮ್ಮ ಒಡ ಹುಟ್ಟಿದವರು ಚೆನ್ನಾಗಿರ್ತಾರೆ ಕನ್ಯಾ ಲಗ್ನವರು ಒಡ ಹುಟ್ಟಿದವರು ವಿಚಾರಣೆ ಬೇರೆ ನಿಮ್ಮ ಒಡ ಹುಟ್ಟಿದವರ ವಿಷಯನೇ ಬೇರೆ ಅನಂತರ ನಿಮ್ಮ ಥಾಟ್ ಪ್ಯಾಟರ್ನ್ ಏನುಂಟು ಅದು ಬಹಳ ಚೆನ್ನಾಗಿರುತ್ತೆ ಯಾಕಂದ್ರೆ ಯಾವಾಗಲೂ ಆಧ್ಯಾತ್ಮದಲ್ಲಿ ಹೋಗಬೇಕು ಆ ಒಂದು ವೇ ಅನ್ನು ನೀವು ಇಟ್ಕೊಂಡಿರ್ತೀರಾ ನಿಮ್ಮ ಸಬ್ಕಾನ್ಸಿಯಸ್ಮೆಂಟ್ ಯಾವ ರೀತಿ ಇರ್ತದೆ ಅಂದರೆ ಒಂದು ಧಾರ್ಮಿಕತೆಯನ್ನು ಇಟ್ಕೊಂಡು ಹೋಗ್ತೀರಾ ಒಂದು ಆ ವೇ ಏನು ಅದು ಸ್ಟ್ರೈಟ್ ವೇ ಅನ್ನು ಇಟ್ಕೊಂಡು ಹೋಗ್ತೀರಾ ಯಾವುದೇ ಕಾರಣ ಕೂಡ ಅಥವಾ ಹಿರಿಯರು ಏನೆಲ್ಲ ಪಾಲನೆ ಮಾಡ್ಕೊಂಡು ಬಂದಿದೆ ಅದನ್ನು ನಿಮ್ಮ ಜೀವನದಲ್ಲಿ ಬಹಳಷ್ಟು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಬಹಳಷ್ಟು ಬುಕ್ಸ್ಗಳನ್ನು ಓದ್ತೀರಾ ಒಂದಷ್ಟು ನಾಲೆಜ್ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಅದೆಲ್ಲ ಓಕೆ ನಿಮಗೆ ಪರವಾಗಿಲ್ಲ ತರ್ಟಿ ಟು ತರ್ಟಿ ನೈನಲ್ಲೇ ನಿಮ್ಮ ಒಂದು ಭಾಗ್ಯ ಏನು ಅದು ಕ್ರಿಯೇಟ್ ಆಗಿರ್ತದೆ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮಗೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಂತ ಗೊತ್ತಾಗಿದೆ ರೈಟ್ ತಾನೆ ಓಕೆನಾ ನಿಮಗೆ ತೊಂದರೆ ಇನ್ನೂ ತೊಂದರೆ ಎಲ್ಲಿಂದ ಬಂದಿರ್ತದೆ ಮನೆ ವಿಚಾರ ರೈಟ್ ತಾನೆ ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ಇಲ್ಲ ಒಂದು ಕಡೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿ ಇಲ್ಲ ಡಿಲೇ ಆಗುತ್ತೆ ನಿಮಗೆ ಅಲ್ವಾ ನಿಮಗೆ ಮನೆ ಮಾಡಬೇಕು ಅಂದಾಗ ಅದಕ್ಕೆ ಕಡಿಮೆ ಅಂದ್ರೂ ಕೂಡ ಮೂವತ್ತೈದರ ನಂತರದ ಪೀರಿಯಡ್ ತುಂಬ ಚೆನ್ನಾಗಿರ್ತದೆ ಇಲ್ಲ ನಲವತ್ತೆರಡು ಬರಬೇಕು ನಲವತ್ತೆರಡು ಬಂದ ನಂತರ ಆಯಿತು ನೀವು ಮನೆ ಮಾಡ್ಕೊಳ್ಳಿಕ್ಕೆ ಬೇಕಾಗಿ ರೈಟ್ ತನೇ ಅದಕ್ಕಿಂತ ಮುಂಚೆ ಮನೆ ಮಾಡ್ಕೊಳ್ಳಿ ಸುಲಭದಲ್ಲಿಂಥದ್ದು ಬಿಡುವುದಿಲ್ಲ ಅಂತ ಹೇಳಿ ಒಂದು ವೇಳೆ ಮನೆ ಮಾಡಿದ್ರು ಕೂಡ ಅದನ್ನು ಮಾರಿ ಬಿಡು ಅಂತ ಆತ ಮಾಡಿಯೇ ಮಾಡ್ತಾನೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರತ್ತೆ ರೈಟ್ ತಾನೇ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರ್ತದೆ ಆನಂದರೆ ನಿಮಗೆ ಆವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಕೆಲಸವನ್ನು ಚೇಂಜ್ ಮಾಡುವ ಮುಖಾಂತರ ಏನೋ ಕೆಲಸ ಚೇಂಜ್ ಮಾಡ್ಲಿಕ್ಕೆ ಹೋಗ್ತೀರಾ ಏನೋ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡಲಿಕ್ಕೆ ಹೋಗ್ತೀರ ಆ ಮೂಮೆಂಟಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟ್ ತಾನೆ ಆ ಮೂಮೆಂಟಲ್ಲೇ ಫೈಟಿಂಗ್ ಕ್ರಿಯೇಟ್ ಆಗುತ್ತೆ ನಿಮಗೆ ರೈತನೇ ಹಾಗಾದರೆ ಈ ಜನ್ಮದಲ್ಲಿ ವಿಶೇಷ ರೀತಿ ನೀವೇ ಏನ್ ಮಾಡಬೇಕಾಗುತ್ತೆ ಎಲ್ಲಿ ಎಲ್ಲ ಅವ್ರಿಗೆಲ್ಲ ಬೇರೆ ವ್ಯಕ್ತಿಗಳಿಗೆ ಮಧ್ಯದಲ್ಲಿ ಮೂಗು ತೋರಿಸಿ ತೊಂದರೆಯನ್ನು ಕ್ರಿಯೇಟ್ ಮಾಡಿ ಕೋರ್ಟು ಕಚೇರಿಯೆಲ್ಲ ಅನುಭವಿಸಿ ಈ ಜನ್ಮದಲ್ಲಿ ತುಲಾ ಲಗ್ನದಲ್ಲಿ ಜನನಾಗಿದ್ದೀರಲ್ವಾ ಹಾಗಾದರೆ ಈ ಜನ್ಮದಲ್ಲಿ ನೀವು ಬುಧನನ್ನು ಚೆನ್ನಾಗಿಟ್ಕೊಳ್ಬೇಕಾಗುತ್ತೆ ಬುಧನನ್ನು ಚೆನ್ನಾಗಿ ಬಂದ್ರೆ ಓಕೆ ನೋ ಪ್ರಾಬ್ಲಮ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ಅಂತ ಒಂದು ಇಂಡಿಗೆ ಬುಧ ಅಂದರೆ ಸಣ್ಣ ಮಕ್ಕಳು ಸಣ್ಣ ಮಕ್ಕಳಂದ್ರೆ ನೀವು ಎಜುಕೇಶನ್ ಕೊಡ್ತೀರಾ ಅವ್ರಿಗೆ ಸ್ವೀಟ್ ತಂದು ಕೊಡ್ತೀರಾ ಅವ್ರನ್ನ ಬಹಳ ಪ್ರೀತಿಸ್ತೀರಾ ಸಣ್ಣ ಮಕ್ಕಳಿಗೆ ಸಂಬಂಧ ನೀವು ಏನು ಬೇಕಾದ್ರೂ ಮಾಡಿ ರೈತನ ಅದರ ಮುಖಾಂತರ ಬುಧ ಒಬ್ಬ ಚೆನ್ನಾಗಿ ಭಾಗ್ಯಾಧಿಪತಿ ಬುಧ ಚೆನ್ನಾಗಿದ್ದಾಗ ಭಾಗ್ಯದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಭಾಗ್ಯ ಮುಂದುವಲ್ಲಿ ಸ್ಟಾರ್ಟ್ ಆಗಿದೆ ಇದೇರಬಲ್ ತುಂಬಾ ಚೆನ್ನಾಗಿದೆ ತುಲಾ ಲಗ್ನ ಯಾರೆಲ್ಲ ಇದ್ದೀರಪ್ಪ ನೋಡ್ಕೊಳ್ಳಿ ಬೇಕಾದ್ರೆ ಬೇಕಾದ್ರೆ ನಿಮಗೆ ಮೆಸೇಜ್ ಮಾಡಿ ತೋರಿಸಿ ಹೌದಾ ಅಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ ರೈತರೇ ನಾನು ತುಲಾ ಲಗ್ನ ಕರೆಕ್ಟಾಗಿ ಉಂಟು ನಿಮಗೆ ಹಾಗಾದರೆ ನಾನು ಹೇಳಿದ ಪ್ರಿಡಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಇರಬೇಕಲ್ಲಿ ಒಂದು ವೇಳೆ ಅದು ನಾನು ಹೇಳಿದ ಪ್ರಿಡಿಕ್ಷನ್ ಇಲ್ಲ ಹಾಗಾದರೆ ತುಲಾ ಲಗ್ನದಲ್ಲಿ ವೇರಿಯೇಷನ್ ಉಂಟು ಅಂತ ಆಯಿತು ಯಾವುದು ಕನ್ಯ ಲಗ್ನ ಬಂದಿರ್ತದೆ ಯಾತೋ ವೃಷ್ಟಿಕ ಲಗ್ನ ಬಂದಿರ್ತದೆ ಸೊ ನೋಡ್ಕೊಳ್ಳಿ ರೈಟ್ ತಾನೆ ಸೊ ಓಕೆ ಅರ್ಥ ಮಾಡಬೇಕು ತುಂಬ ಚೆನ್ನಾಗಿದೆ ಓಕೆನಾ ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ರಹಸ್ಯಮಯದ ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಖಂಡಿತ ಇಷ್ಟಪಡ್ತೀನಿ ಅದನ್ನೆಲ್ಲ ಹಂಚಿಕೊಳ್ಳಿಕ್ಕೆ ಬಟ್ ಸಮಯ ಮೀರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾಯಿರಿ ದೈಜಿ ವೆಲ್ ಟ್ವೆಂಟಿ ಫೋರ್ ಸೇಬನಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ